ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿಸ್ಟರ್ ಮಿಲಾಗ್ರಿನ್ ಡಿಸೋಜಾ. ನಾನು UFS ಸಂಸ್ಥೆಯ ಸಮಾಜ ಸೇವಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನಗೆ ಶ್ರೀಮಾನ್ ಮುಲ್ತಾನಿ ಸರ್ ಅವರು ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವ ಸ್ಟೂಡೆಂಟ್ಸ್ಗಳಿಗೆ ಒಂದು ಮೋಟಿವೇಶನ್ ಕ್ಲಾಸ್ ಕೊಡಿ ಅಂತ ಕೇಳಿಕೊಂಡಾಗ ತುಂಬ ಖುಷಿಯಾಯಿತು ನನಗೆ. ಯಾಕಂತಂದರೆ ಐ ಮೈಸೆಲ್ಫ್ ಇಸ್ ಅ ಸೆಲ್ಫ್ ಮೋಟಿವೇಟರ್, ಮತ್ತು ನನಗೆ ಇನ್ನೊಬ್ಬರಿಗೂ ಮೋಟಿವೇಶನ್ ಕೊಡೋದು ಕೂಡ ತುಂಬ ಇಷ್ಟ ಆಗ್ತದೆ. ಯಾಕಂತಂದರೆ ಮೋಟಿವೇಷನ್ ಕೊಟ್ಟಿದ್ದಷ್ಟು ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ತುಂಬ ಸಹಾಯ ಆಗ್ತದೆ. ಈ ಒಂದು ಸೆಷನಲ್ಲಿ ನಾನು ನಿಮಗೆ ಏನು ಗೊತ್ತಿಲ್ಲದೆ ಇರುವಂಥದ್ದು ಏನು ನಾನು ನಿಮಗೆ ಹೇಳೋಕೆ ಹೋಗಲ್ಲ, ಎಲ್ಲ ನಿಮ್ಗೆ ಗೊತ್ತಿರುವಂಥದ್ದೇ. ನಮಗೆ ಹೇಗೆ ಒಂದು ಏನಾದರೂ ಪ್ರಿಪೇರ್ ಮಾಡಬೇಕಾದ್ರೆ, ಎಕ್ಸಾಮ್ ಪ್ರಿಪೇರ್ ಮಾಡಬೇಕಾದ್ರೆ ಹೇಗೆ ನಮಗೆ ಕಷ್ಟಗಳು ಅಥವಾ ಚಾಲೆಂಜಸ್ಗಳು ಬರ್ತವೆ, ಸೊ ಅದರಿಂದ ಯಾವ ರೀತಿ ನಮಗೆ ಸ್ಟ್ರೆಸ್ ಆಗ್ತದೆ, ಸ್ಟ್ರೆಸ್ಸಿಂದ ಆಗುವ ನಮ್ಮ ಬಾಡಿಯಲ್ಲಿ ಅಥವಾ ದೇಹದಲ್ಲಿ ಮತ್ತು ಮನಸ್ಸಲ್ಲಿ ಯಾವ ರೀತಿ ಪ್ರಭಾವಗಳು ಬೀರ್ತವೆ, ಮತ್ತು ಅದರಿಂದ ನಾವು ಹೇಗೆ ಹೊರಗಡೆ ಬರಬೇಕು, ಹೇಗೆ ನಾವು ವ್ಯವಸ್ಥಿತವಾಗಿ ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅನ್ನೋದಾಗಿ ಈ ಒಂದು ಸಮಯದಲ್ಲಿ ನಾನು ನಿಮ್ಮ ಹತ್ರ ಒಂದಿಷ್ಟು ವಿಷಯಗಳನ್ನು ಶೇರ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಇವಾಗ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾದ್ರೆ ಏನೆಲ್ಲ ತೊಂದರೆಗಳು ಇದ್ದಾವೆ ನಿಮಗೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನದು ಇರ್ಬೋದು. ಒಂದು ನಮ್ಮ ಒಂದು ಸಾಮರ್ಥ್ಯದ ಮೇಲೆ ನಮಗೆ ಸಂದೇಹ, ನಂಗೆ ಆಗ್ತದ, ಕೆನ್ ಐ ಡೂ ಇಟ್, ಕೆನ್ ಐ ಸ್ಟಡಿ ಇಟ್ ಅನ್ನೋದು ಒಂದು ಸಂದೇಹ ಇರ್ಬೋದು. ನಾನು ಪಾಸ್ ಆಗ್ತೇನೆ, ಎಪಿಯರ್ ಮಾಡಲಿಕ್ಕೆ ಆಗ್ತದ ನನಗೆ ಅನ್ನೋದು ನಮ್ಮ ಮೇಲೆ ಒಂದು ಸಂದೇಹ ಬರುವಂಥದ್ದು ಇರ್ಬೋದು. ಆಮೇಲೆ ಫೈನಾನ್ಷಿಯಲ್ ಕ್ರೈಸಿಸ್, ಇವಾಗ ಆರ್ಥಿಕವಾಗಿ ಕೆಲವರು ಸ್ಟೇಬಲ್ ಆಗಿರಲ್ಲ, ಒಂದು ಸ್ಟಡಿ ಮೆಟೀರಿಯಲ್ ತೊಗೊಳಕ್ಕೆ ಇರ್ಬೋದು. ಇವಾಗ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ, ಆಫ್ಲೈನ್ ಕ್ಲಾಸಸ್ ಇದೆ, ಫೀಸ್ ಕಟ್ಟಬೇಕು, ನಮಗೆ ಫೀಸ್ ಕಟ್ಟುವಷ್ಟು ಸಾಮರ್ಥ್ಯ ಇಲ್ಲ ಅನ್ನೋದು ಒಂದು ಪ್ರಾಬ್ಲಮ್ ಇರ್ಬೋದು. ಆಮೇಲೆ ಲ್ಯಾಕ್ ಆಫ್ ಮೆಟೀರಿಯಲ್ಸ್, ಸೊ ನಿಮಗೆ ಇವಾಗ ಓದಲಿಕ್ಕೆ ಒಂದಿಷ್ಟು ಮೆಟೀರಿಯಲ್ಸ್ ಕೊಡಬೇಕು, ನಾನು ಯಾವ ಮೆಟೀರಿಯಲ್ಸ್ ತೊಗೊಳ್ಬೇಕು, ಅದು ಹೇಗೆ ತೊಗೊಳ್ಳೋದು, ಎಲ್ಲಿ ಪರ್ಚೇಸ್ ಮಾಡೋದು, ಎಲ್ಲಿ ನಾನು ಹುಡ್ಕೋದು ಅನ್ನೋದಾಗಿ ಒಂದು ಗೊಂದಲಗಳಿರ್ಬೋದು. ಆಮೇಲೆ ಲ್ಯಾಕ್ ಆಫ್ ಸಪೋರ್ಟ್, ಕೆಲವರಿಗೆ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಸಿಗ್ತದೆ, ತಂದೆ ತಾಯಿಗಳು ಸಪೋರ್ಟ್ ಮಾಡ್ತಾರೆ, ಫ್ರೆಂಡ್ಸ್ಗಳು ಸಪೋರ್ಟ್ ಮಾಡ್ತಾರೆ, ಇನ್ನು ಕೆಲವ್ರಿಗೆ ಯಾರದು ಸಪೋರ್ಟ್ ಇರೋಲ್ಲ. ಸಪೋರ್ಟ್ ಕೊಡೋದು ಬಿಡಲಿ, ಇವಾಗ ಮುಂದೆ ಹೋಗಲಿಕ್ಕೆ ಬಿಡ್ತೇವರು ಕೂಡ ಕೆಲವರು ಇರ್ತಾರೆ, ಡಿಮೋಟಿವೇಟ್ ಮಾಡೋರು ಇರ್ಬೋದು, ಹೀಯಾಳಿಸಿರುವಂಥದ್ದು ಕ್ರಿಟಿಸೈಸ್ ಮಾಡೋರು ಇರ್ತಾರೆ. ಸೊ ಅವಾಗ ಏನಾಗ್ತದೆ, ಒಂಥರ ಮುಂದೆ ಹೋಗಲಿಕ್ಕೆ ನಮಗೆ ಆಗೋಲ್ಲ, ಸಪೋರ್ಟರ್ಸ್ ಯಾರು ಇರೋಲ್ಲ ನಮಗೆ, ಅಂಥದ್ದೊಂದು ಪ್ರಾಬ್ಲಮ್ ಇರ್ಬೋದು. ಆಮೇಲೆ ಡಿಸ್ಟ್ರಾಕ್ಷನ್, ನಮಗೊಂದು ಈ ಒಂದು ಸ್ಟಡಿ ಮಾಡಬೇಕು ಅಂದಾಗ ಹಲವಾರು ಪ್ರಾಬ್ಲಮ್ಸ್ ಇರೋದ್ರಿಂದ ಡಿಸ್ಟ್ರಾಕ್ಷನ್ಗೆ ಒಳಗಾಗ್ತೀವಿ. ಆಮೇಲೆ ಫಿಯರ್ ಆಫ್ ರಿಸಲ್ಟ್ ಆ್ಯಂಡ್ ದ ಫ್ಯೂಚರ್, ನಾನು ಇವಾಗ ಓದ್ತಾ ಇದ್ದೀನಿ, ನನಗೆ ಕರೆಕ್ಟಾಗಿ ರಿಸಲ್ಟ್ ಬರ್ತದ, ಅಥವಾ ನಾನು ಪಾಸ್ ಆಗದೇ ಇದ್ರೆ ಅಥವಾ ನಂಗೆ ಒಳ್ಳೆ ಮಾರ್ಕ್ಸ್ ಸಿಗದೆ, ಅಥವಾ ನಂದು ಫ್ಯೂಚರ್ ಏನಪ್ಪ, ನನಗೆ ಗೌರ್ಮೆಂಟ್ ಜಾಬೇ ಸಿಕ್ಕಬೇಕು, ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಮಾತ್ರ ನನ್ನ ಒಂದು ಲೈಫ್ ಚೆನ್ನಾಗಿರ್ತದೆ ಅನ್ನೋ ಮನೋಭಾವನೆ ಇದ್ದವರು ಇರ್ತಾರೆ. ಒಂದು ಫಿಯರ್ ಆಫ್ ಫ್ಯೂಚರ್, ಹೆಂಗಾಗ್ಬೋದಪ್ಪ ನನ್ನ ಜೀವನ ಅನ್ನೋದೊಂದು ಒಂದು ಸಂದೇಹ ಇರ್ತದೆ, ಒಂಥರ ಗೊಂದಲಗಳಿರ್ತವೆ. ಆಮೇಲೆ ಅಟ್ರಾಕ್ಷನ್ ಟುವರ್ಡ್ಸ್ ಸೋಷಿಯಲ್ ಮೀಡಿಯಾ, ಅದ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ನಾವು ಹೇಗೆ ಸೋಷಿಯಲ್ ಮೀಡಿಯಾಗೆ ಅಟ್ರಾಕ್ಟ್ ಆಗ್ತೀವಿ, ಎಷ್ಟು ಸಮಯವನ್ನು ಅದ್ರ ನಾವು ಕಳೀತಾ ಇದ್ದೀವಿ, ಅದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆಮೇಲೆ ಲ್ಯಾಕ್ ಆಫ್ ಪರ್ಸಿವಿಯರೆನ್ಸ್, ಇವಾಗ ಏನೋ ಒಂದು ಸ್ಟಾರ್ಟ್ ಮಾಡ್ತೀವಿ, ಇವಾಗ ನೀವು ಒಂದು ಆನ್ಲೈನ್ ಕ್ಲಾಸ್ಗೆ ಅಟೆಂಡ್ ಆಗಿ ಸ್ಟಾರ್ಟ್ ಮಾಡಿದ್ದೀರಾ, ಅಥವಾ ಆಫ್ಲೈನ್ ಅಥವಾ ಒಂದು ಮೆಟೀರಿಯಲ್ಸ್ನ ಓದ್ತಾ ಇದ್ದೀರಾ, ಸ್ಟಾರ್ಟಿಂಗಲ್ಲಿ ಏನೋ ಉತ್ಸಾಹ ಇರ್ತದೆ, ಆಮೇಲೆ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗದೆ ಇರುವಂಥ ಅದೊಂದು ಪ್ರಾಬ್ಲಮ್ ಇರ್ಬೋದು. ಆಮೇಲೆ ರೆಸ್ಪಾನ್ಸಿಬಿಲಿಟಿ, ಇವಾಗ ನಿಮ್ಮಲ್ಲಿ ಕೆಲವರು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಬೇರೆ ಬೇರೆ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಆ ಕೆಲಸದ ಒತ್ತಡದ ಜೊತೆಗೆ ನೀವು ಇದನ್ನು ಅದು ಇದನ್ನು ಎಕ್ಸಾಮ್ಗೆ ರೆಡಿ ಆಗಬೇಕು, ಆ ಒಂದು ಪ್ರಾಬ್ಲಮ್ ಇರ್ಬೋದು. ಮನೆಯದು ರೆಸ್ಪಾನ್ಸಿಬಿಲಿಟಿ, ಶಾಲೆದು ರೆಸ್ಪಾನ್ಸಿಬಿಲಿಟಿ, ಅಥವಾ ಸಮಾಜದಲ್ಲಿ ಬೇರೆ ಯಾವುದೋ ಒಂದು ಕ್ಷೇತ್ರದ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇರ್ತದೆ. ಸೊ ಅದೆಲ್ಲ ನಿಮಗೆ ಇರುತ್ತೆ, ಇದೆಲ್ಲ ನಾವು ನಿಮ್ಮೊಂದು ಈ ಒಂದು ಸಮಯದಲ್ಲಿ ಫೇಸ್ ಮಾಡ್ತಾ ಇರ್ಬೋದು. ಕೆಲವರಿಗೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ಇರ್ಬೋದು, ನಾನು ಲಿಸ್ಟ್ ಮಾಡ್ತಾ ಇರುವಂಥದ್ದು ಪ್ರಾಬ್ಲಮ್ಸ್ ಇರ್ಬೋದು. ಇವಾಗ ಈ ಪ್ರಾಬ್ಲಮ್ಸ್ಗಳು ಎಲ್ಲರಿಗೆ ಬರುವಂಥದ್ದು ಸಹಜ, ಇದು ಏನಾದರೂ ಪ್ರಿಪೇರ್ ಆಗಬೇಕು ಅಂದರೆ ಅದು ಇಂಥ ಪ್ರಾಬ್ಲಮ್ಗಳು ಸಹಜ. ಒಂದು ವೇಳೆ ಈ ಪ್ರಾಬ್ಲಮ್ಸ್ಗಳನ್ನು ನಾವು ಸರಿಯಾಗಿ ನಿರ್ವಹಿಸದೇ ಇದ್ದರೆ ಏನಾಗ್ತದೆ, ಅದು ನಮಗೆ ಸ್ಟ್ರೆಸ್ ಕೊಡ್ತದೆ. ಸ್ಟ್ರೆಸ್ ಆದಾಗ ಏನಾಗ್ತದೆ, ಅದು ಒಂದಲ್ಲ ಒಂದು ರೀತಿಯಲ್ಲಿ ಹೊರಗಡೆ ಬರಬೇಕು. ಇವಾಗ ಉದಾಹರಣೆಗೆ ಪ್ರೆಷರ್ ಕುಕ್ಕರ್ ನೋಡಿ, ಅದು ಅದರಲ್ಲಿರುವ ಪ್ರೆಷರ್ನ ಹೊರಗಡೆ ಹೋಗಬೇಕಂದ್ರೆ ಹೇಗೆ ಹೋಗ್ತದೆ, ಅದು ವಿಶಿಲ್ ಮುಖಾಂತರ ಹೋಗ್ತದೆ. ಒಂದು ವೇಳೆ ಅದು ವಿಶಿಲ್ ಹೋಗಿಲ್ಲ ಅಂದರೆ ಏನಾಗ್ತದೆ, ಕುಕ್ಕರ್ ಬ್ಲಾಸ್ಟ್ ಆಗ್ತದೆ. ಸೊ ಅದಕ್ಕೆ ನಮ್ಮ ಒಂದು ಈ ಒಂದು ಒತ್ತಡ ನಮ್ಮಲ್ಲಿ ಆದಾಗ ಅದು ಹೇಗೆ ಹೊರಗಡೆ ಬರ್ತದೆ, ನಮ್ಮ ದೇಹದ ಮುಖಾಂತರ ಮತ್ತು ನಮ್ಮ ಮನಸ್ಸಿನ ಸ್ಥಿತಿ ಮುಖಾಂತರ, ಅಂದರೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹೇಗೆ ಹೊರಗಡೆ ಬರ್ತದೆ ಅಂತ ನೋಡೋಣ. ಎಲ್ಲ ಸಿಂಪ್ಟಮ್ಸ್ ನಿಮ್ಗೆ ಇವಾಗ ಆಲ್ರೆಡಿ, ಇವಾಗ ನಾನು ಏನು ಹೇಳಕ್ಕೆ ಹೋಗ್ತಿದ್ದೇನಲ್ಲ, ಆ ಸಿಂಪ್ಟಮ್ಸೆಲ್ಲ ನೀವು ಆಲ್ರೆಡಿ ಫೇಸ್ ಮಾಡ್ತಾ ಇರ್ಬೋದು. ನಿಮ್ಗಿರ್ಬೋದು ನಂಗೆ ಯಾಕೆ ಹಿಂಗಾಗ್ತದೆ ಅನ್ನೋದೊಂದು ಪ್ರಶ್ನೆ ಇರ್ಬೋದು. ನಾನು ಇವಾಗ ಇದು ಶೇರ್ ಮಾಡಬೇಕಾದ್ರೆ ನಿಮ್ಮೊಂದು ಪ್ರಶ್ನೆಗೆ ಉತ್ತರ ಸಿಗ್ಬೋದು. ಇವಾಗ ಮೊದಲನೇದಾಗಿ ಇವಾಗ ಏನು
ಏನಾಗ್ತದೆ, ಒಂದು ಸ್ಟ್ರೆಸ್ ಆದಾಗ ಒಂಥರ ಬಿಕಮಿಂಗ್ ಈಸಿಲಿ ಎಜಿಟೇಟೆಡ್, ನರ್ವಸ್, ರೆಸ್ಟ್ಲೆಸ್ನೆಸ್, ಆಮೇಲೆ ಡಿಸ್ಟರ್ಬ್ಡ್. ಕೆಲವೊಮ್ಮೆ ನೋಡ್ತೀವಿ ರೆಸ್ಟ್ಲೆಸ್ನೆಸ್ ಒಂಥರ ನರ್ವಸ್ ಫೀಲ್ ಆಗೋದಿರ್ಬೋದು, ಡಿಸ್ಟರ್ಬ್ ಆಗುವಂಥದ್ದಿರ್ಬೋದು. ಆಮೇಲೆ ಕೆಲವೊಮ್ಮೆ ಫ್ರಸ್ಟ್ರೇಟೆಡ್, ಇರಿಟೇಟೆಡ್, ಎಲ್ಲದಕ್ಕೂ ಇರಿಟೇಷನ್ ಮಾಡೋದು. ಯಾರಾದ್ರು ಮನೇಲಿ ಯಾರು ಮಕ್ಳು ಏನಾದರೂ ಕೋಪದು ಆಟ ಆಡಿದ್ರೂ ಇರಿಟೇಟ್ ಆಗೋದು, ಅಥವಾ ಶಾಲೆಯಲ್ಲಿ ಮಕ್ಳು ಏನಾದರೂ ಇದು ಮಾಡಿದ್ರೆ ಇರಿಟೇಟ್ ಆಗೋದು, ಅಥವಾ ಏನಾದರೂ ಒಂದು ಪ್ರತಿಯೊಂದಕ್ಕೂ ಒಂದು ಕೆಲಸದಲ್ಲಿ ಫ್ರೆಂಡ್ಸ್ ಜೊತೆಗೆ ಇರ್ಬೋದು ಇರಿಟೇಷನ್ ಮಾಡ್ಕೊಂಡಿರ್ಬೋದು. ಆಮೇಲೆ ಮೂಡಿತನ, ಆಮೇಲೆ ಗೆಟಿಂಗ್ ಆ್ಯಂಗ್ರಿ ಫಾರ್ ಎವ್ರಿಥಿಂಗ್, ಅಂದರೆ ಎಲ್ಲದ ಮೇಲೂ ಕೋಪ ಮಾಡ್ಕೊಳ್ಳೋದು, ಎಲ್ಲ ಚಿಕ್ಕ ಚಿಕ್ಕ ವಿಷಯದಲ್ಲೂ ಕೋಪ ಮಾಡ್ಕೊಳ್ಳೋದು. ಆಮೇಲೆ ಮಕ್ಕಳಿದೆ ನಮಗೆ ರಿಯಲೈಸ್ ಆಗ್ತದೆ, ಆಮೇಲೆ ಓ ನಾನು ಎಷ್ಟು ಚಿಕ್ಕ ವಿಷಯಕ್ಕೆ ಈ ರೀತಿ ಬಿಹೇವ್ ಮಾಡಿದ್ದ ಅನ್ನೋದೊಂದು ರಿಯಲೈಸೇಷನ್ ಆಗ್ತದೆ ನಮಗೆ. ಆಮೇಲೆ ಅಂತ ಫೀಲ್ ಆಗ್ತದೆ, ಓ ನಾನು ಇಷ್ಟು ಚೀಪಾಗಿ ಬಿಹೇವ್ ಮಾಡಿದ್ದೆ ಅಂತ. ಅದು ಏನಕ್ಕಂತಂದರೆ ನಮ್ಮಲ್ಲಿ ಸ್ಟ್ರೆಸ್ ಇರುವಾಗ ಈ ರೀತಿ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿಲ್ಲ ಅಂತಂದರೆ ಈ ರೀತಿ ಹೊರಗಡೆ ಬರ್ತದೆ. ಆಮೇಲೆ ಲೇಸ್ನೆಸ್ ಮತ್ತು ಲಥಾರ್ಜಿಕ ಆಗಿ ಜೀವನ ಹೆಂಗೋ ಓಡಾಡಿದ್ರೆ ಆಗ್ತದಪ್ಪ ಅನ್ನೋದು ಒಂದು ಭಾವನೆ ನಮ್ಮಲ್ಲಿ ಬರ್ತದೆ. ಆಮೇಲೆ ನಮ್ಮಲ್ಲಿ ನಮಗೆ ನಿಯಂತ್ರಣ ಕಳ್ಕೊಂಡ್ಬಿಡ್ತೇವೆ, ನಮ್ಮ ಮಾತಿನಲ್ಲಿ ನಿಯಂತ್ರಣ ಕಳ್ಕೊಳ್ತೇವೆ, ನಮ್ಮ ಯೋಚನೆಯಲ್ಲಿ, ನಮ್ಮ ನಡತೆಯಲ್ಲಿ ನಿಯಂತ್ರಣ ಕಳ್ಕೊಳ್ಳೋದು. ಅದು ನಮಗೆ ಗೊತ್ತಾಗ್ತದೆ ಕೆಲವೊಮ್ಮೆ, ನಾನು ಯಾಕೆ ಹಿಂಗೆ, ನಾನು ಹಿಂಗೆ ಇರಲಿಲ್ಲಲ್ಲ, ಯಾಕೆ ಹಿಂಗೆ ಆಗ್ತಾಯಿದ್ದೀನಿ ಅನ್ನೋದು ನಮಗೆ ಒಂದು ರಿಯಲೈಸೇಷನ್ ಆದಾಗ ಅದು ನಮಗೆ ಅನುಭವ ಬರ್ತದೆ. ಆಮೇಲೆ ಕೆಲವ್ರಿಗೆ ಏನಾಗ್ತದೆ ಅಂತಂದರೆ ನಿದ್ದೆನೇ ಬರಲ್ಲ, ಅಂದರೆ ಟೆನ್ಷನ್ ಇದೆ ಅಲ್ಲ, ನನ್ನ ಪರೀಕ್ಷೆ ರೆಡಿ ಆಗಬೇಕು, ಮೆಟೀರಿಯಲ್ ಇದಾಗಿಲ್ಲ, ಅದು ದುಡ್ಡಿನ ಇದು ಪ್ರಾಬ್ಲಮ್ ಇದೆ, ಅದೆಲ್ಲ ನಾವು ಪ್ರಾಬ್ಲಮ್ ಎಲ್ಲ ನೆನೆಸ್ಕೊಂಡಾದಾಗ ಏನಾಗ್ತದೆ, ನಿದ್ದೆ ಬರಲ್ಲ ಕೆಲವರಿಗೆ. ಇನ್ನು ಕೆಲವರಿಗೆ ಏನಾಗ್ತದೆ ಅಂತಂದರೆ ಜಾಸ್ತಿ ನಿದ್ದೆ ಮಾಡಬಾರ್ದು, ಅಂದರೆ ಒಂಥರ ಸುಸ್ತಾಗೋದಾದ ಥರ ಆಗೋದು. ಕೆಲವ್ರಿಗೆ ಒಬ್ಬೊಬ್ಬರು ಒಂದೊಂದು ಇರುತ್ತೆ, ಕೆಲವ್ರಿಗೆ ನಿದ್ದೆ ಬರಲ್ಲ, ಕೆಲವರು ಜಾಸ್ತಿ ನಿದ್ದೆ ಮಾಡುವಂಥದ್ದು ಇರ್ಬೋದು. ಆಮೇಲೆ ಲಾಸ್ ಆಫ್ ಇಂಟ್ರೆಸ್ಟ್, ಇಂಟ್ರೆಸ್ಟೇ ಇರಲ್ಲ ನನಗೆ, ಓದೋದ್ರಲ್ಲಿ ಬುಕ್ ನೋಡಿದರೆ ಒಂಥರ ಬೇಡಪ್ಪ ಓದಬೇಕಾ ಅನ್ನೋ ಥರ ಒಂಥರ ಫೀಲ್ ಬರುವಂಥದ್ದಿರ್ಬೋದು, ಇಂಟ್ರೆಸ್ಟ್ ಇರಲ್ಲ. ಆಮೇಲೆ ನಮ್ಮ ಬಗ್ಗೆ ನಮಗೊಂಥರ ಕೆಟ್ಟ ಭಾವನೆ ಬರುತ್ತೆ, ನಾನು ಯಾಕೆ ಹಿಂಗಿದ್ದೀನಿ, ನನಗೆ ಯಾವುದಕ್ಕೂ ನಂದ್ರೆ ಯಾವುದ್ರಲ್ಲಿ ಆಸಕ್ತಿ ಬರ್ತಾ ಇಲ್ಲ ಅಂತ, ನನಗೆ ಒಂದು ನನ್ನಲ್ಲಿ ಏನು ಸಾಧನೆ ಮಾಡಲಿಕ್ಕಾಗಲ್ಲ ಅಂತ, ಅಂದರೆ ಲೋ ಸೆಲ್ಫ್ ಎಸ್ಟೀಮ್ ಥರ ನಮ್ಮನ್ನು ತುಂಬ ಲೋ ಆಗಿ ನೋಡುವಂಥದ್ದು ಒಂದು ಚಾನ್ಸಸ್ ಇರ್ತದೆ. ಆಮೇಲೆ ಚೇಂಜಸ್ ಇನ್ ಅಪಿಟೈಟ್, ಕೆಲವರಿಗೆ ಊಟನೇ ಹೋಗಲ್ಲ, ಊಟನೇ ಬಿಟ್ಬಿಡ್ತಾರೆ, ಊಟನೇ ಹೋಗಲ್ಲ ಒಂಥರ ಇದು ನಾಸಿ ಆಗುವಂಥದ್ದು ಇರ್ಬೋದು. ಇನ್ನು ಕೆಲವರು ಏನು ಮಾಡ್ತಾರೆ, ತುಂಬ ತಿನ್ನೋದು ಅವ್ರಿಗೆ ಲಿಮಿಟೇ ಇರಲ್ಲ. ಸೊ ಇದೊಂದು ಇದು ನಾವು ಸ್ಟ್ರೆಸ್ ಈ ರೀತಿ ಅವರು ಹೊರಗಡೆ ಹಾಕ್ತಾರೆ. ಆಮೇಲೆ ಗೆಟಿಂಗ್ ಇನ್ ಟು ಬ್ಯಾಡ್ ಹ್ಯಾಬಿಟ್ಸ್, ಸೊ ಕೆಟ್ಟ ಚಟಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ನಿಮ್ಗೆ ಗೊತ್ತಿದೆ ಅದು ಯಾವ ಕೆಟ್ಟ ಚಟಗಳಂತ. ಆಮೇಲೆ ಡಿಫಿಕಲ್ಟಿಯನ್ನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಏನು ಡಿಫಿಕಲ್ಟ್ ಆಗ್ತದೆ, ಯಾಕಂತಂದರೆ ಮನಸ್ಸು ಶಾಂತವಾಗಿರಲ್ಲ, ತುಂಬ ಡಿಸ್ಟ್ರಾಕ್ಟ್ ಆಗುವಂಥದ್ದು. ಆಮೇಲೆ ಅದ್ರ ಜೊತೆಗೆ ಹೆಲ್ತ್ ಇಶ್ಯೂಸ್ ಅಂತಂದರೆ ನಮ್ಮ ಒಂದು ದೇಹದಲ್ಲಿ ಕೆಲವೊಂದು ನೋವುಗಳು, ಏಕ್ಸ್ಗಳು ಕಾಣಿಸ್ಕೊಳ್ತವೆ. ಇವಾಗ ಉದಾಹರಣೆಗೆ ನನಗೇನಾದ್ರು ಸ್ಟ್ರೆಸ್ ಆಗಿದ್ದರೆ ಈ ಒಂದು ಭುಜದ ಹತ್ರ ನೋವು ಕಾಣ್ಕೊಳ್ತದೆ. ಇದು ನಂಗೆ ಭುಜದ ಹತ್ರ ನೋವು ಬಂದಿದ ತಕ್ಷಣ ನನಗೆ ಅರ್ಥ ಆಗ್ತದೆ, ಓ ನನಗೆ ಏನು ಒತ್ತಡ ಆಗಿದೆ, ಸ್ಟ್ರೆಸ್ ಆಗಿದೆ, ನಾನು ಸ್ವಲ್ಪ ನನ್ನ ಮೈಂಡನ್ನು ಕೂಲ್ ಮಾಡ್ಕೋಬೇಕು ಅಂತ ನನಗೆ ಅವಾಗ ಸಿಗೋದು. ಅದಕ್ಕೆ ನಾನು ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ಅದು ಆಯಿಂಟ್ಮೆಂಟ್ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅದೇ ರೀತಿ ನಾವು ಸ್ಟ್ರೆಸ್ಸಲ್ಲಿ ಇದ್ದಾಗ, ಈ ಒಂದು ತೊಂದರೆಗಳನ್ನು ಸರಿಯಾಗಿ ನಿಭಾಯಿಸ್ಲಿಕ್ಕೆ ನಮ್ಗೆ ಆಗದೆ ಇದ್ದಾಗ ನಮ್ಮ ದೇಹದಲ್ಲಿ ಅದು ಕಾಣಿಸ್ಕೊಳ್ತದೆ. ಚೆಸ್ಟ್ ಪೇನ್ ಇರ್ಬೋದು, ಆಮೇಲೆ ಇದು ಏನದು ಎಸಿಡಿಟಿ ಇರ್ಬೋದು, ಆಮೇಲೆ ತುಂಬ ನಿಸ್ಸಕ್ತಿ ಆಗುತ್ತೆ, ಫ್ಯಾಟಿಗ್ ತುಂಬ ನಿಸ್ಸಕ್ತಿ ಆಗುವಂಥದ್ದು ಇರ್ಬೋದು. ಆಮೇಲೆ ಒಬೆಸಿಟಿ ಅಥವಾ ಅದು ದಪ್ಪ ಆಗೋದು ಅಥವಾ ನಿಶಕ್ತವಾಗ ಹೋಗುವಂಥದ್ದು, ಇಂಥದ್ದೆಲ್ಲ ನಮಗೆ ಕಾಣಿಸ್ಕೊಳ್ತದೆ. ಆಮೇಲೆ ಇನ್ನೊಂದು ಏನಂತಂದರೆ ಜೀವನದಲ್ಲಿ ಒಂಥರ ಜಿಗುಪ್ಸೆ, ಯಾಕಪ್ಪ ಇದೆಲ್ಲ ಬೇಕು, ಓದಬೇಕು, ನಮಗೆ ಪರೀಕ್ಷೆ ಬೇಕು, ಜಾಬ್ ಬೇಕು, ಈ ಜವಾಬ್ದಾರಿ ಕೊಡಬೇಕು, ಬೇಡ ನಮ್ಗೆ ಲೈಫೇ ಬೇಡ ಅನ್ನೋ ಥರ ಇಂಥದ್ದು ಒಂದು ಜಿಗುಪ್ಸೆಗಳ ಒಳಗಾಗ್ತಾರೆ. ಆಮೇಲೆ ಇವಾಗ ನಾವು ನೋಡೋಣ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ದಾವೆ ನಮಗೆ, ಪ್ರಾಬ್ಲಮ್ಸ್ ಬಂದಾಗ ಈ ರೀತಿ ಒತ್ತಡಕ್ಕೆ ಒಳಗಾಗ್ತೀವಿ ನಾವು, ಒತ್ತಡ ಈ ರೀತಿ ನಮಗೆ ಹೊರಗಡೆ ಬರ್ತವೆ, ಹೊರಗಡೆ ನಮ್ಮ ಮನಸ್ಸೇ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೊರಗಡೆ ಬರ್ತವೆ. ಇವಾಗ ನಾವು ನೋಡೋಣ, ಈ ಪ್ರಾಬ್ಲಮ್ಸ್ಗಳನ್ನು ಹೇಗೆ ನಾವು ಸಾಲ್ವ್ ಮಾಡ್ಬೋದು, ಹೇಗೆ ನಾವು ನಿಭಾಯಿಸ್ಬೋದು ಅಂತ ಇವಾಗ ನಾವು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಹ್ಯಾವ್ ಅ ವಿಷನ್, ಡ್ರೀಮ್ ದ್ಯಾಟ್ ವಿಚ್ ಡಿಸ್ಟರ್ಬ್ಸ್ ಯು ಪಾಸಿಟಿವ್ಲಿ ಆ್ಯಂಡ್ ನಾಟ್ ಆ್ಯಟ್ ಮೇಕ್ಸ್ ಯು ರೆಸ್ಟ್. ಅಂದರೆ ನಾವೊಂದು ಕನಸು ಕಾಣಬೇಕು, ನಮಗೊಂದು ಗೋಲ್ ಇರಬೇಕು, ಏನು ಅದು ಡಿಸ್ಟರ್ಬ್ ಮಾಡಬೇಕು, ಅದು ರೀಚ್ ಆಗೋ ತನಕ ನನಗೆ ರೆಸ್ಟ್ ಇಲ್ಲ ಅನ್ನೋ ಥರ. ಸೊ ಅಂಥ ಒಂದು ನಮಗೆ ಕನಸಿದ್ರೆ, ಅಂಥ ಒಂದು ಡ್ರೀಮ್ ಇದ್ದರೆ ನಮ್ಗೆ ಖಂಡಿತವಾಗಿ ಅದು ಎಫರ್ಟ್ಸ್ ಹಾಕ್ಲಿಕ್ಕೆ ಮುಂದಾಗ್ತದೆ. ಸೊ ಸಾಲಿಡ್ ಡ್ರೀಮ್, ಅದು ಅಚೀವೇಬಲ್ ಡ್ರೀಮ್ ಇರಬೇಕು, ಅಚೀವೇಬಲ್ ಗೋಲ್ ಇರಬೇಕು, ಆವಾಗ ಏನಾಗ್ತದೆ ಆವಾಗ ಒಂಥರ ಮೋಟಿವೇಶನ್ ಸಿಗ್ತದೆ. ನೆಕ್ಸ್ಟ್ ಅದ್ರ ಮೇಲೆ ನಮ್ಗೆ ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್
ಅಷ್ಟೊಂದು ಒಂದು ಥರ್ಸ್ಟ್ ದಾಹ ಅಂತ ಹೇಳ್ತೀವಲ್ಲ ನಾವು, ಇವಾಗ ನಮಗೆ ಬಾಯಾರಿಕೆ ಆದಾಗ ಅದು ನೀರು ಕುಡಿಯೋ ತನಕ ನಮ್ಗೆ ಸಮಾಧಾನನೇ ಇರಲ್ಲ, ಅದಕ್ಕೆ ನೀರು ಕುಡಿಲೇಬೇಕು. ಅಂದರೆ ನನಗೆ ಒಂದು ಗೋಲ್ ಇದೆ, ನನಗೊಂದು ಏನಿದೆ ಡ್ರೀಮ್ ಇದೆ, ಅದು ರೀಚ್ ಆಗೋ ತನಕ ಸಮಾಧಾನ ಇಲ್ಲ. ಸೊ ಒಂದು ಥರ್ಸ್ಟ್ ನಮಗೆ ಇರಬೇಕು. ಆಮೇಲೆ ಪಾಸಿಟಿವ್ ಥಿಂಕಿಂಗ್ ವೆರಿ ಇಂಪಾರ್ಟೆಂಟ್. ನಮ್ಮ ಮನಸ್ಸು, ನಮ್ಮ ಒಂದು ಪವರ್ ಆಫ್ ಮೈಂಡ್ ಅಂತ ಹೇಳ್ತೀವಲ್ಲ, ಅದು ತುಂಬ ಪ್ರಭಾವಿತವಾಗಿರ್ತದೆ. ಸೊ ತುಂಬ ಪವರ್ಫುಲ್ ಆಗಿರ್ತದೆ. ನಾವು ಏನು ಯೋಚನೆ ಮಾಡ್ತೇವೆ ಅದೇ ರೀತಿ ಆಗ್ತದೆ. ಸೊ ನಮ್ಮ ಒಂದು ಕಾನ್ಷಿಯಸ್ ಮೈಂಡ್ಗೆ ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ಗೆ ತುಂಬಾ ಲಿಂಕ್ ಇದೆ. ಏನಾಗ್ತದೆ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಯಾರಿಗೆ ಡಿಪೆಂಡ್ ಆಗಿದೆ, ನಮ್ಮ ಕಾನ್ಷಿಯಸ್ ಮೈಂಡಿಗೆ ಡಿಪೆಂಡ್ ಆಗಿರ್ತದೆ. ನಾವು ಕಾನ್ಷಿಯಸ್ಸಲ್ಲಿ ನಾವು ಏನು ಯೋಚನೆ ಮಾಡ್ತೀವಿ, ಉದಾಹರಣೆ ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡಿದರೆ, ಓಕೆ ನನಗೆ ಓದಲಿಕ್ಕೆ ಆಗ್ತದೆ, ನಾನು ಪಾಸ್ ಆಗ್ತೀನಿ, ನಾನು ಕಾನ್ಸಂಟ್ರೇಟ್ ಮಾಡಲಿಕ್ಕಾಗ್ತದೆ, ನಾನು ಓದಿ ನನ್ನ ನೆನಪಿರ್ತದೆ ಅಂತ ನಾನೇನಾದ್ರು ಹೇಳಿದರೆ, ನನ್ನ ಸಬ್ ಕಾನ್ಷಿಯಸ್ ಮೈಂಡ್ ಏನು ಮಾಡ್ತದೆ ಅಂತ ನಾನು ಓದಬೇಕಾದ್ರೆ ಏನು ಹೇಳ್ತದೆ, ಓಕೆ ಮಿಲಾಗ್ರಿ ಯು ಕ್ಯಾನ್ ರೀಡ್, ಯು ಕ್ಯಾನ್ ರಿಮೆಂಬರ್, ಓಕೆ ಯು ಕಂಟಿನ್ಯೂ ರೀಡಿಂಗ್. ಆ ರೀತಿ ನನಗೆ ಅದು ಸಬ್ ಕಾನ್ಷಿಯಸ್ ಮೈಂಡ್ ನನಗೆ ಸಪೋರ್ಟ್ ಮಾಡ್ತದೆ. ಒಂದು ವೇಳೆ ನನಗೆ ಆಗಲ್ಲ, ನನಗೆ ಸಾಧನೆ ಮಾಡಲಿಕ್ಕಾಗಲ್ಲ, ಮುಂದೆ ಹೋಗ್ಲಿಕ್ಕಾಗಲ್ಲ, ಇಲ್ಲ ನಾನು ಓದಿದೆ ಏನು ನೆನಪಾಗಲ್ಲ, ಓದಿದೇನು ತಲೆಗೆ ಹತ್ತಲ್ಲ ಅಂತಂದರೆ ಅದೇನು ತೊಗೊಳ್ತದೆ, ಸಬ್ ಕಾನ್ಷಿಯಸ್ ಮೈಂಡ್ ತೊಗೊಂಡ್ಬಿಡ್ತದೆ. ಅವಾಗ ಏನು ಮಾಡ್ತದೆ ಸಬ್ ಕಾನ್ಷಿಯಸ್ ಮೈಂಡ್, ಓದಬೇಕಾದ್ರೆ ನಾನು ಓದಕ್ಕೆ ಕೂತ್ಕೋಬೇಕಾದ್ರೆ, ಏ ಮಿಲಾಗ್ರಿ ಯು ಕಾಂಟ್ ರಿಮೆಂಬರ್, ಯು ಕಾಂಟ್ ರೀಡ್, ಯು ಕಾಂಟ್ ಅಚೀವ್ ಎನಿಥಿಂಗ್, ಅದೇ ಆಗ್ತದೆ. ಆವಾಗ ನಮಗೆ ಇಂಟ್ರೆಸ್ಟೇ ಕಳೆದೋಗ್ತದೆ. ಸೊ ಆದ್ದರಿಂದ ಆದಷ್ಟು ನಾವು ಏನು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಇವಾಗ ಉದಾಹರಣೆಗೆ ನಾನು ಇದು ಬುಕ್ ತುಂಬ ರೆಫರೆನ್ಸ್ ಕೊಡ್ತೀನಿ, ಪವರ್ ಆಫ್ ಯೋ ಸಬ್ ಕಾನ್ಷಿಯಸ್ ಮೈಂಡ್. ಡಾಕ್ಟರ್ ಜೋಸೆಫ್ ಮರ್ಫಿ ಅವರು ಈ ಒಂದು ಬುಕ್ ಬರೆದಿದ್ದು ತುಂಬ ಚೆನ್ನಾಗಿದೆ. ಸಾಧ್ಯವಾದರೆ ಈ ಒಂದು ಬುಕ್ ಓದಿ, ಹೇಗೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಿಮ್ಮ ಜೀವನನ ರೂಪಿಸ್ಕೋಬಹುದು, ಸಬ್ ಕಾನ್ಷಿಯಸ್ ಮೈಂಡಿಂದ ಎಷ್ಟು ಪವರ್ಫುಲ್ ಆಗಿದೆ ಅಂತ. ನಾನಿದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ, ನೀವು ಕೂಡ ತರಿಸ್ಕೊಂಡೆ, ಆನ್ಲೈನಲ್ಲಿ ಸಿಗ್ತದೆ. ದಯಮಾಡಿ ಇದೊಂದು ಬುಕ್ ಓದಿ, ಹೇಗೆ ಇದೊಂದು ಬುಕ್ ಓದಿದರೆ ನಿಮಗೆ ನಿಜವಾಗ್ಲೂ ನಿಮ್ಮ ಜೀವನ ನೋಡಿ ಹೇಗೆ ನಿಮ್ಮ ಒಂದು ಥಿಂಕಿಂಗ್ ಕೆಪಾಸಿಟಿ ಚೇಂಜ್ ಆಗ್ತದೆ ಅಂತ ಈ ಬುಕ್ಕಲ್ಲಿ ನೀವು ತಿಳ್ಕೊಬೋದು. ಆಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ನ ಖಂಡಿತವಾಗಿ ಬೆಳೆಸ್ಕೊಡ್ಬೇಕು. ನಾನು ಆಲ್ರೆಡಿ ಹೇಳಿದ್ದೆ, ನಮ್ಮೇಲೆ ನಾವು ಸಂದೇಹ ಕೊಡೋದಲ್ಲ, ನನಗೆ ಆಗ್ತದೆ ಅನ್ನೋದು ಸೆಲ್ಫ್ ಕಾನ್ಫಿಡೆನ್ಸ್. ಮತ್ತು ಸೆಲ್ಫ್ ಎಸ್ಟೀಮ್ನ ಬೆಳೆಸ್ಕೊಳ್ಳಿ. ಓಕೆ, ಕೆಲವೊಮ್ಮೆ ನಮ್ಗೆ ಆಗಲ್ಲ ಅಂತ ಅನ್ಸಿದ್ರು ಕೂಡ, ಇಲ್ಲ ನನಗೆ ಆಗ್ತದೆ, ನಾನು ಪ್ರಯತ್ನ ಪಡ್ತೀನಿ ಅನ್ನೋ ಮನೋಭಾವನ ಇಟ್ಕೊಳ್ಳಿ. ಆಮೇಲೆ ಕಲೆಕ್ಟ್ ಇಂಪಾರ್ಟೆಂಟ್ ಮೆಟೀರಿಯಲ್ಸ್. ಇಂಪಾರ್ಟೆಂಟ್ ಮೆಟೀರಿಯಲ್ಸ್ ನನಗೆ ಓದಕ್ಕೆ ಏನು ಬೇಕು ಅದನ್ನು ಕಲೆಕ್ಟ್ ಮಾಡಿ. ಕೆಲವರು ಇದ್ದಾರೆ ಎಲ್ಲ ಅದು ಬೇಕು ಇದು ಬೇಕು ಇದು ಬೇಕು ಅಂದ್ಬಿಟ್ಟು ಎಲ್ಲ ಡಂಪ್ ಮಾಡೋದಿಲ್ಲ. ಆಮೇಲೆ ಫೈನಲ್ ಐ ಡೋಂಟ್ ವಾಂಟ್ ಟು ರೀಡ್ ಫ್ರಮ್ ದಟ್. ಫಸ್ಟು ಕೂತ್ಕೊಳ್ಳಿ, ನಾನು ಏನು ಬೇಕು ನನಗೆ ಓದಲಿಕ್ಕೆ, ನಂದು ಏನು ಸಬ್ಜೆಕ್ಟ್, ಆ ಸಬ್ಜೆಕ್ಟ್ ಏನು ಟಾಪಿಕ್ಸ್ಗಳಿದ್ದಾವೆ, ಆ ಟಾಪಿಕ್ಸ್ ನನಗೆ ಎಲ್ಲಿ ಸಿಗ್ತವೆ, ಫಸ್ಟ್ ಪ್ಲ್ಯಾನ್ ಮಾಡಿ. ಒಂದೇ ಸಲ ಡಿಸ್ಟರ್ಬ್ ಆಗಬೇಡಿ, ಪ್ಲ್ಯಾನ್ ಮಾಡಿ. ಆ ಬುಕ್ಸ್ ನನಗೆ ಎಲ್ಲಿ ಸಿಗ್ತವೆ, ಅದು ಮೆಟೀರಿಯಲ್ ನನಗೆ ಎಲ್ಲಿ ಸಿಗ್ತದೆ ನೋಡಿಕೊಂಡು ಅಂಥ ಮೆಟೀರಿಯಲ್ಸನ್ನ ನೀವು ರೆಫರ್ ಮಾಡಿಕೊಳ್ಳಿ. ಆಮೇಲೆ ಒಂದು ಯೂಸ್ ಕ್ರಿಯೇಟಿವ್ ಟೆಕ್ನಿಕ್ಸ್. ಇವಾಗ ಒಟ್ಟಾರೆ ಓದಿದ್ರೆ ಆಗಲ್ಲ, ನಾವು ಸ್ವಲ್ಪ ಸ್ಮಾರ್ಟಾಗಿ ಓದಬೇಕಾಗ್ತದೆ. ಇವಾಗ ನಂದು ಏನು ಟೆಕ್ನಿಕ್ಸ್ ಅಂತಂದ್ರೆ, ನಾನು ಏನು ಮಾಡ್ತೀನಿ ಅಂತಂದ್ರೆ ಫಸ್ಟ್ ಟೈಟಲ್ನ ಅರ್ಥ ಮಾಡ್ಕೊಳ್ತೀನಿ. ನಿಮ್ಗೆ ಟೈಟಲ್ ಅರ್ಥ ಆಗಿಲ್ಲ ಅಂತ ಇದು ಪಾಠನೇ ಅರ್ಥ ಆಗಲ್ಲ ನನಗೆ. ಆಮೇಲೆ ಏನು ಮಾಡ್ತೀನಿ ಅಂತಂದರೆ ನಾನು ಪಾಯಿಂಟ್ಸ್ ಮಾಡ್ಕೊಳ್ತೀನಿ. ತುಂಬ ಮಂದಿ ಈ ಮೆಥಡ್ ಫಾಲೋ ಮಾಡ್ತಾರೆ, ನಿಮ್ಮದೇ ಅದು ನಿಮ್ಗೆ ಯಾವುದು ಮೆಥಡ್ ನಿಮಗೆ ಸುಲಭ ಅನಿಸ್ತದೆ ಆ ಮೆಥಡ್ನ ಫಾಲೋ ಮಾಡಿ, ಈಸಿಯಾಗಿ ಸ್ಟಡಿ ಮಾಡ್ಬೋದು. ಒಂದಿಷ್ಟು ಸ್ಟಡಿ ಮಾಡಬೇಕಾಗಿಲ್ಲ, ಇಷ್ಟೇ ನೀವು ಓದ್ಕೊಂಡು ಇಷ್ಟು ನಾಲೆಜನ್ನು ನಾವು ಸಂಪಾದನೆ ಮಾಡ್ಕೋಬೋದು. ಯಾಕಂದರೆ ನಾವು ಯಾವ ಟೆಕ್ನಿಕ್ಸ್ ಮತ್ತು ಮೆಥಡ್ಸ್ನ ಫಾಲೋ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಿಮ್ಗೆ ಗೊತ್ತಾಗಲ್ಲ ಅಂತಂದರೆ ನೀವು ಗೂಗಲ್ ಸರ್ಚ್ ಮಾಡಿ, ಮೆಥಡ್ ಸ್ಟಡಿ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳಿ ಅಥವಾ ನಿಮ್ಮ ಟೀಚರ್ಸ್ ಹತ್ರ ಕೇಳಿ, ಏನು ಮೆಥಡ್ಸ್ ನಾನು ಫಾಲೋ ಮಾಡಿದ್ರೆ ನಾನು ಈಸಿಯಾಗಿ ರೆಡಿ ಆಗ್ಬೋದಾ ಅಂತ. ಆಮೇಲೆ ವಿಜುವಲೈಸ್ ಯುವರ್ ಸೆಲ್ಫ್ ಎಸ್ ಸ್ಟಾರ್ಟಿಂಗ್. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರೆ ಅನ್ನೋದು ವಿಜುವಲೈಸ್ ಮಾಡ್ಕೋಬೇಕು ಅಂದರೆ ಪಾಸಿಟಿವ್. ಓಕೆ ನಾನು ಮೆಟೀರಿಯಲ್ ತಂದಿದ್ದೇನೆ, ಓದ್ತಾ ಇದ್ದೇನೆ, ನಾನು ತುಂಬ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೇನೆ, ತುಂಬ ಆಸಕ್ತಿ ತೋರಿಸ್ತಾ ಇದ್ದೇನೆ, ಪರೀಕ್ಷೆ ಚೆನ್ನಾಗಿ ಬರುತ್ತೆ, ನನಗೆ ಒಳ್ಳೆ ಮಾರ್ಕ್ಸ್ ಸಿಗ್ತದೆ ಅಂತ ಒಂಥರ ವಿಜುವಲೈಸ್ ಮಾಡ್ಕೊಂಡ್ರೆ ಏನಾಗ್ತದೆ, ಅದು ನಮ್ಮ ಸಬ್ ಕಾನ್ಷಿಯಸ್ ಮತ್ತು ಕಾನ್ಷಿಯಸ್ಗೆ ಒಂಥರ ಮೋಟಿವೇಶನ್, ಸೆಲ್ಫ್ ಮೋಟಿವೇಶನ್ ಕೊಡ್ದಂಗೆ ಆಗ್ತದೆ. ಫೋಕಸ್ ಯುವರ್ ಟಾಸ್ಕ್ ಅಟ್ ಹ್ಯಾಂಡ್. ಇವಾಗ ಏನಾಗ್ತದೆ, ಟೈಮ್ ಕೆಲವೊಮ್ಮೆ ಏನಾಗ್ತದೆ ಅಂತಂದರೆ ತುಂಬ ರೆಸ್ಪಾನ್ಸಿಬಿಲಿಟಿ ಇದ್ದಾಗ ಇವಾಗ ನಾನು ಓದಬೇಕಾದ್ರೆ ಓದೋ ಕಡೆ ಗಮನ ಕೊಡಿ. ಇವಾಗ ನೀವು ಪಾಠ ಮಾಡ್ತಿದ್ದೀರಾ, ಶಾಲೆಯಲ್ಲಿ ವರ್ಕ್ ಮಾಡಿ ಇವಾಗ ಪಾಠ ಮಾಡ್ತಿದ್ದಾರೆ, ಅಲ್ಲಿ ಪಾಠದಲ್ಲಿ ಗಮನ ಕೊಡಿ. ನೀವು ಪಾಠದಲ್ಲಿ ಪಾಠ ಮಾಡಬೇಕಾದ್ರೆ ನಾನು ಪರೀಕ್ಷೆ ಬರೀಬೇಕಲ್ಲಪ್ಪ ಅಂದರೆ ಟೆನ್ಷನ್ ಮಾಡ್ಕೊಂಡು ಅಲ್ಲಿ ಪಾಠನೂ ಮಾಡಲ್ಲ, ಅಲ್ಲಿ ಟೈಮ್ ವೇಸ್ಟ್ ಆಗ್ತದೆ. ಇಲ್ಲಿ ಓದಬೇಕಾದ್ರೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಪರವಾಗಿಲ್ಲ, ಆ ಅರ್ಧ ಗಂಟೆ ನೀವು ಓದೋ ಬದಲಿಗೆ ಓ ನನಗೆ ಅದು ಮಾಡಬೇಕು ಇದು ಮಾಡಬೇಕಂತ ನಾನು ಡಿಸ್ಟ್ರಾಕ್ಟ್ ಆಗಿದ್ದರೆ ಆ ಟೈಮ್ ವೇಸ್ಟ್ ಆಗ್ತದೆ. ಓದಬೇಡ, ಆ ಟೈಮಲ್ಲಿ ಆ ಕೆಲಸ ಮಾಡಬೇಕು, ಆ ಕೆಲಸ ಮಾಡಿ. ಓದೋ ಟೈಮಲ್ಲಿ ನಿಮ್ಮ ಒಂದು ಫುಲ್ ಕಾನ್ಸಂಟ್ರೇಷನ್ ಅಲ್ಲೇ ಇರೋ ಥರ ನೀವು ಫೋಕಸ್ ಮಾಡಿ. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್. ಸೊ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ನ ಬ್ಯಾಲೆನ್ಸ್ ಮಾಡ್ಕೊಬೇಕು.
ನೋಡಿ, ನಿಮ್ಗೆ ಗೊತ್ತಿರ್ತದೆ ಡೈಲಿ ನಿಮ್ಗೆ ಏನು ಮಾಡಲಿಕ್ಕಿದೆ, ಮನೆಯಲ್ಲಿ ಏನು ಮಾಡಲಿಕ್ಕಿದೆ, ಅಥವಾ ಕೆಲಸದ ಕ್ಷೇತ್ರದಲ್ಲಿ ಏನು ಮಾಡಲಿಕ್ಕಿದೆ, ಅಥವಾ ನನ್ನ ಪರ್ಸ್ನಲ್ ಲೈಫಿಗೆ ಏನು ಮಾಡಲಿಕ್ಕಿದೆ, ಎಲ್ಲ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಒಳ್ಳೆ ಒಂದು ಚೆನ್ನಾಗಿ ಟೈಮ್ನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಬರೀ ಓದೋದು ಕೆಲಸ ಮಾಡೋದಲ್ಲ, ಒಂದು ಸ್ವಲ್ಪ ಲೀಜರ್ ಫ್ರೀ ಟೈಮ್ ಕೂಡ ಇದ್ರಿ ನಮಗೆ. ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಒಂದು ಸ್ವಲ್ಪ ಏನು ಎಂಟರ್ಟೈನ್ಮೆಂಟ್ ಬೇಕಾಗ್ತದೆ, ಅದು ಕೂಡ ಸಮಯ ಇಟ್ಕೊಳ್ಳಿ. ಆಮೇಲೆ ಲರ್ನ್ ಟು ಮ್ಯಾನೇಜ್ ಯರ್ ಟೈಮ್ ಮೋರ್ ಇಫೆಕ್ಟಿವ್ಲಿ. ಸಿಕ್ಕಿದ ಟೈಮ್ ಅರ್ಧ ಗಂಟೆ ಸಿಕ್ಕಿದ್ರೂ ಪರವಾಗಿಲ್ಲ, ನಾನು ಗಂಟೆ ಗಂಟಲು ಓದಬೇಕಾಗಿಲ್ಲ, ಒಂದು ಅರ್ಧ ಗಂಟೆ ಸಿಕ್ತಾ ಅದನ್ನು ಇಫೆಕ್ಟಿವ್ ಆಗಿ ಬಳಸ್ಕೊಳ್ಳೋದನ್ನು ರೂಢಿಸ್ಕೊಳ್ಳಿ. ಆಮೇಲೆ ಡಿಸಿಪ್ಲಿನ್, ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್. ನಾವು ಏನಾದರೂ ಸಾಧನೆ ಮಾಡಬೇಕಂತಂದರೆ ಡಿಸಿಪ್ಲಿನ್ ಇಲ್ಲ ಅಂತಂದರೆ ನಾವು ಏನು ಸಾಧನೆ ಮಾಡಲಿಕ್ಕೆ ಕಷ್ಟ. ಅದರೊಳಗೆ ಕರೆಕ್ಟ್ ಟೈಮಿಗೆ ಮಲ್ಕೊಳ್ಳೋದು ಇರ್ಬೋದು, ಅಥವಾ ಕರೆಕ್ಟ್ ಟೈಮಲ್ಲಿ ಎದ್ದೇಳೋದು, ನಾವು ಪ್ಲ್ಯಾನ್ ಮಾಡಿದ ಟೈಮಲ್ಲಿ ಎದ್ದೇಳುವಂಥದ್ದು ಇರ್ಬೋದು. ಆಮೇಲೆ ಸ್ವಲ್ಪ ಚೆನ್ನಾಗಿ ಊಟ ಮಾಡೋದು, ನ್ಯೂಟ್ರಿಷಸ್ ಫುಡ್. ಇವಾಗ ಬಡ ಕುಟುಂಬದಲ್ಲಿ ಒಳ್ಳೊಳ್ಳೆ ಊಟ ಮಾಡಲಿಕ್ಕೆ ಸಿಗಲಿಕ್ಕಿಲ್ಲ, ಅಟ್ಲೀಸ್ಟ್ ಫ್ರೆಶ್ ಫುಡ್ ಏನು ನ್ಯೂಟ್ರಿಷಸ್ ಇರುವಂಥದ್ದು ತೊಗೊಳ್ಳುವಂಥದ್ದು ಇರ್ಬೋದು. ಆಮೇಲೆ ಸರಿಯಾಗಿ ನಿದ್ದೆ ಮಾಡುವಂಥದ್ದು, ರಾತ್ರಿಗೆ ನಮ್ಗೆ ರೆಸ್ಟ್ ಬೇಕು, ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ರೆಸ್ಟ್ ಬೇಕು, ಅದೊಂದು ಸರಿಯಾಗಿ ಮಲ್ಕೊಳ್ಳೋವಂಥದ್ದು ಇರ್ಬೋದು. ಆಮೇಲೆ ಪರ್ಸ್ನಲ್ ಹೈಜೀನ್ ತುಂಬ ಇಂಪಾರ್ಟೆಂಟ್. ಇವಾಗ ನೀವು ಓದಬೇಕಾದ್ರೆ ನೀವು ಹೆಂಗೆ ಹೆಂಗೋ ಕೊಳ್ಕು ಕೊಳ್ಕು ಬಂದು ಕೂತ್ಕೊಂಡಿದ್ರೆ ಏನಾಗ್ತದೆ, ಮನಸ್ಸು ಒಂಥರ ಇರಿಟೇಷನ್ ಆಗ್ತದೆ, ಚೆನ್ನಾಗಿ ಅನಿಸಲ್ಲ, ಫ್ರೆಶ್ ಅನಿಸಲ್ಲ. ಅದೇ ನೀವು ಒಂದು ಸ್ವಲ್ಪ ನೀಟಾಗಿ ಬಾಚ್ಕೊಳ್ಳಿ, ಮನೇಲಿ ಹಾಕೋ ಬಟ್ಟೆನ ಹಾಕ್ಕೊಳ್ಳಿ, ನೀಟಾಗಿ ಡ್ರೆಸ್ ಮಾಡ್ಕೊಳ್ಳಿ, ನೀಟಾಗಿ ತಲೆ ಬಾಚ್ಕೊಳ್ಳಿ, ಸ್ವಲ್ಪ ಕೈಕಾಲು ಮುಖ ತೊಳ್ಕೊಳ್ಳಿ, ಸ್ನಾನ ಮಾಡಲಿಕ್ಕಾಗುವವರು ಸ್ನಾನ ಮಾಡ್ಕೊಳ್ಳಿ, ಮತ್ತು ಕೂತ್ಕೊಳ್ಳಿ. ಅವಾಗ ಮುಂದೆ ಕೂತ್ಕೊಳ್ಳಿ, ಅವಾಗ ನೋಡಿ ನಿಮ್ಮ ಒಂದು ಫ್ರೆಶ್ನೆಸ್ ಹೇಗಿರ್ತದೆ, ಆ್ಯಕ್ಟಿವ್ನೆಸ್ ಹೇಗಿರ್ತದೆ, ಇಂಟ್ರೆಸ್ಟ್ ಹೇಗಿರ್ತದೆ ಅಂತ. ಸೊ ಆದಷ್ಟು ಪರ್ಸ್ನಲ್ ಹೈಜೀನನ್ನು ಮೇಂಟೈನ್ ಮಾಡ್ಕೊಂಡು, ಇವನ್ ನೀವು ಓದುವ ಸ್ಥಳ ಏನಿದೆ ಅಲ್ವಾ ಸ್ವಲ್ಪ ಕ್ಲೀನಾಗಿರಲಿ. ಇವಾಗ ಉದಾಹರಣೆಗೆ ಟೇಬಲ್ ಒಂದಿಷ್ಟು ಬುಕ್ಸ್ ಸ್ಪ್ರೆಡ್ ಮಾಡಿದ್ರು ಬೇಡ, ನಿಮ್ಗೆ ಯಾವ ಬುಕ್ ಅದು ಮಾತ್ರ ತೊಗೊಳ್ಳಿ, ಕ್ಲೀನಾಗಿರಲಿ. ಯಾಕಂತ ಅದಾದ್ರೆ ಡಿಸ್ಟ್ರಾಕ್ಟ್ ಆಗ್ತದೆ, ನಮ್ಮ ಕಣ್ಣು ಡಿಸ್ಟ್ರಾಕ್ಟ್ ಆಗಿದ ತಕ್ಷಣ ನಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತದೆ, ಮೈಂಡ್ ಡಿಸ್ಟ್ರಾಕ್ಟ್ ಆಗಿದ ತಕ್ಷಣ ನಾವು ಓದೋದು ಕೂಡ ಡಿಸ್ಟ್ರಾಕ್ಟ್ ಆಗ್ತದೆ. ಸೊ ಅದರಿಂದ ಒಂದು ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡ್ಕೊಳ್ಳಿ. ಕನೆಕ್ಟ್ ವಿತ್ ಸಪೋರ್ಟಿವ್ ಪೀಪಲ್ ಆ್ಯಂಡ್ ರೆಸ್ಪೆಕ್ಟ್ ದೆಮ್. ಇವಾಗ ನನಗೇನು ಎಲ್ಲ ಗೊತ್ತು ಅಂತ ಕೂತ್ಕೊಂಡ್ರೆ ಆಗಲ್ಲ, ಹೌದಲ್ವಾ? ಒಂದು ಸ್ವಲ್ಪ ನಮ್ಮ ನಿಮ್ಮ ಟೀಚರ್ಸ್ಗಳನ್ನು ಅಥವಾ ಎಕ್ಸ್ಪರ್ಟ್ ಪೀಪಲ್ಗಳನ್ನು ಅಥವಾ ಎಕ್ಸ್ಪೀರಿಯನ್ಸ್ ಪೀಪಲ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ, ಹೋ ಈ ಒಂದು ಎಕ್ಸಾಮ್ ನಾನು ಹೇಗೆ ನಾನು ಎಪೇರ್ ಆಗ್ಬೋದು, ಯಾವ ರೀತಿಯ ಕ್ವಶನ್ಸ್ ಬರಬಹುದು, ಯಾವ ರೀತಿ ನಾನು ಓದಬೇಕು, ಅವ್ರ ಎಕ್ಸ್ಪರ್ಟ್ಸ್ ಅವ್ರಗಳಿಗೆ ನಾನು ಒಂದು ಅವ್ರಿಗೆ ಒಂದು ಸಹಾಯ ಪಡ್ಕೊಂಡ್ರೆ ಸ್ವಲ್ಪ ಹೆಲ್ಪ್ ಆಗ್ತದೆ ನಮಗೆ. ಆಮೇಲೆ ಅವರಿಗೆ ಗೌರವಿಸೋದನ್ನು ಮೊದಲನೇದಾಗಿ ಕಲ್ತ್ಕೊಳ್ಳಿ. ಯಾಕಂದರೆ ಎಷ್ಟೋ ಸತಿ ನಾವು ನಮ್ಮ ಟೀಚರ್ಸ್ ನಮ್ಮ ಗುರುಗಳಿಗೆ ಒಂಥರ ಕಾಲು ಎಳೆಯೋದಿರ್ಬೋದು, ಚೇಷ್ಟೆ ಮಾಡಬೇಕು, ಅದನ್ನು ಮಾಡಬೇಡಿ. ಯಾಕಂತಂದ್ರೆ ಅದು ನಮ್ಮ ಮೇಲೇ ಕೆಟ್ಟದಾದ ಪರಿಣಾಮ ಬೀಳ್ತದೆ. ನಾವು ಯಾವಾಗ ಇನ್ನೊಬ್ಬರಿಗೆ ಹೇಳಿಸ್ತೀವಲ್ವ, ಸ್ಪೆಷಲಿ ನಮ್ಮ ಗುರುಗಳಿಗೆ ಹೇಳಿಸಿದಾಗ ಅದು ನಮ್ಮ ಕಾನ್ಸಿಯಸ್ ಮೈಂಡಿಂದ ಸಬ್ ಕಾನ್ಸಿಯಸ್ ಮೈಂಡಿಗೆ ಹೋಗ್ತದೆ ಅಂತಾರ. ಅಂದರೆ ಅದು ನನ್ನದೇ ಒಂದು ವೈಯಕ್ತಿಕ ಜೀವನದಲ್ಲಿ ಕೆಟ್ಟ ಪರಿಣಾಮ ಬೀಳ್ತದೆ. ಸೊ ಆದಷ್ಟು ಅದು ಹೀಯಾಳಿಸೋದಾಗಲಿ ಅಥವಾ ಚೇಷ್ಟೆ ಮಾಡೋದನ್ನು ನಿಲ್ಲಿಸಿ, ಅವ್ರಿಗೆ ಗೌರವಿಸಿ. ಅವ್ರದ್ದು ಏನೇ ಇರ್ತದೆ, ಅವ್ರದ್ದು ನಾಲೆಜ್ ಕೆಲವೊಮ್ಮೆ ನಿಮ್ಗಿಂತ ಜಾಸ್ತಿ ಒಬ್ಬರು ಕಡಿಮೆ ಇರ್ಬೋದು, ಲೆಟ್ ಅಸ್ ಜಸ್ಟ್ ರೆಸ್ಪೆಕ್ಟ್ ದಮ್. ಸೊ ಪ್ರಾಕ್ಟೀಸ್ ಮೆಡಿಟೇಷನ್. ಸೊ ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಿ. ಯಾಕಂತಂದರೆ ಇದು ನಿಮಗೆ ಮೆಂಟಲ್ ಹೆಲ್ತ್ಗೆ, ಸ್ಟ್ರೆಸ್ನ ಅದು ಏನು ನಿಯಂತ್ರಣ ತರಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಇದಕ್ಕೇನು ದೊಡ್ಡ ಪ್ರಾಕ್ಟೀಸ್ ಬೇಕಾಗಿಲ್ಲ, ಜಸ್ಟ್ ಏನು ಮಾಡಿ ಅಂತ, ಜಸ್ಟ್ ನೀವು ನಿಮಗೆ ಒಂದು ಕಂಫರ್ಟೇಬಲ್ ಪೋಶ್ಚರಲ್ಲಿ ಕೂತ್ಕೊಳ್ಳಿ. ಸ್ಟಾರ್ಟ್ ವಿತ್ ಜಸ್ಟ್ ಬ್ರೀದಿಂಗ್ ಎಕ್ಸಸೈಸ್. ಏನು ಮಾಡಬೇಕು, ಜಸ್ಟ್ ನಿಮ್ಮದು ಏನು ಬ್ರೆತ್ ನೀವು ಮೇಲೆ ತೊಗೊಳ್ಬೇಕು, ಬ್ರೀತಿಂಗ್ ಮತ್ತು ಬ್ರೀತ್ ಔಟ್ ಮಾಡಬೇಕಾದ್ರೆ ಅದ್ಮೇಲೆ ಕಾನ್ಸಂಟ್ರೇಷನ್ ಕೊಡಿ, ಅಷ್ಟೇ ಸಾಕು. ಆವಾಗ ನಿಮ್ಗೆ ಏನಾಗ್ತದೆ ಅಂತ, ನಿಮ್ಮ ಎಲ್ಲ ಏನು ನರಗಳೇನಿದೆ ತಲೆಯೊಳಗೆ ನರಗಳು ಅದು ನಿಯಂತ್ರಣ ಆಗುತ್ತದೆ. ಆವಾಗ ಏನಾಗ್ತದೆ, ಮನಸ್ಸು ಶಾಂತ ಆಗ್ತದೆ. ಆವಾಗ ನಮ್ಗೆ ಏನಾಗ್ತದೆ, ನಮ್ಮ ಮನಸ್ಸು ಶಾಂತ ಆದಾಗ ನಮ್ಮ ಒಂದು ಬಿಹೇವಿಯರ್ ಚೇಂಜ್ ಆಗ್ತದೆ, ಮೋಟಿವೇಶನ್ ಕೂಡ ಚೇಂಜ್ ಆಗ್ತದೆ, ನಮ್ಮ ಆ್ಯಟಿಟ್ಯೂಡ್ ಕೂಡ ಚೇಂಜ್ ಆಗ್ತದೆ. ಸೊ ಸ್ಟಾರ್ಟ್ ವಿತ್ ಜಸ್ಟ್ 5 ಮಿನಿಟ್ಸ್, ಜಸ್ಟ್ 5 ಮಿನಿಟ್ಸ್ ನೀವು ಸ್ಟಾರ್ಟ್ ಮಾಡಿ ಸ್ಟಾರ್ಟರ್ಸ್. ಜಸ್ಟ್ 5 ಮಿನಿಟ್ಸ್ ಮಾಡಿ ಆಮೇಲೆ ದಿನ 2 ಮಿನಿಟ್ಸ್ 5 ಮಿನಿಟ್ಸ್ ಎಕ್ಸ್ಟ್ರಾ ಮಾಡ್ತಾ ಹೋಗಿ, ಅಟ್ಲೀಸ್ಟ್ ಹಾಫ್ ಆನ್ ಅವರ್ಗೆ ಹೋಗಿ. ಸ್ಟಾರ್ಟಿಂಗಲ್ಲಿ 5 ಮಿನಿಟ್ಸ್ 10 ಮಿನಿಟ್ಸ್ ಸ್ಟಾರ್ಟ್ ಮಾಡಿ. ನಿಜವಾಗಿ ನಿಮಗೆ ಇದ್ರದ ಮೇಲೆ ಏನಾದರೂ ಹೆಲ್ಪ್ ಬೇಕಂತಂದರೆ ಯೂಟ್ಯೂಬಲ್ಲಿ ನೋಡಿ, ಮೆಡಿಟೇಷನ್ ಫಾರ್ ಸ್ಟಾರ್ಟರ್ಸ್ ಅಂತಂದು ಜಸ್ಟ್ 10 ಮಿನಿಟ್ಸ್ ವೀಡಿಯೋಸ್ಗಳಿರ್ತವೆ, ಅಥವಾ ಮ್ಯೂಸಿಕ್ಗಳಿದ್ದಾವೆ, ಗೈಡೆಡ್ ಮೆಡಿಟೇಷನ್ಸ್ಗಳಿದ್ದಾವೆ, ಅದನ್ನು ಫಾಲೋ ಮಾಡಿ, ತುಂಬ ಹೆಲ್ಪ್ ಆಗ್ತದೆ. ಇದು ನಾನು ಏನಕ್ಕೆ ಹೇಳ್ತಾ ಇದ್ದೇನೆ, ನನ್ನ ಪರ್ಸ್ನಲ್ ಲೈಫಲ್ಲಿ, ನನ್ನ ಕೆರಿಯರ್ ಲೈಫಲ್ಲಿ ನನಗೆ ತುಂಬ ಹೆಲ್ಪ್ ಆಗಿದೆ. ನಾನು ಮೆಥಡ್ನ ಫಾಲೋ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ, ದಯಮಾಡಿ ಇದೊಂದು ಮೆಥಡ್ ಫಾಲೋ ಮಾಡಿ, ತುಂಬ ಹೆಲ್ಪ್ ಆಗ್ತದೆ. ಆಮೇಲೆ ರೆಗ್ಯುಲರ್ ಎಕ್ಸಸೈಸ್ ಇರಲಿ. ಎಕ್ಸಸೈಸ್ ಅಂದರೆ ನಾನು ಜಿಮ್ಮಿಗೆಲ್ಲ ಹೋಗಿ ಅಂತ ಹೇಳಲ್ಲ, ನಾವು ಶಾಲೆಗಳಲ್ಲಿ ಏನು ಎಕ್ಸಸೈಸ್ ಮಾಡ್ತೇವೆ, ಕಾಮನ್ ಎಕ್ಸಸೈಸ್ ಅಥವಾ ಯೋಗ ಇರ್ಬೋದು, ಎಕ್ಸಸೈಸ್ ಇರಲಿ ಬಾಡಿಗೆ. ಆವಾಗ ನಮ್ದು ಏನಾಗ್ತದೆ, ರಕ್ತ ಚಲಾವಣೆ ಇರ್ಬೋದು, ಮಸಲ್ಸ್ ಸ್ವಲ್ಪ ಫ್ರೀ ಆಗ್ತದೆ, ಮೆಂಟಲಿ ನಾವು ಏನಾಗ್ತದೆ, ನಮಗೆ ಸ್ಟ್ರೆಂತ್ ಸಿಗ್ತದೆ. ಆಮೇಲೆ ಹೆಲ್ತಿ ಕಾಂಪಿಟೇಷನ್ ಇರಲಿ. ಹೆಲ್ತಿ ಕಾಂಪಿಟೇಷನ್ ಅಂತಂದರೆ ಏನು, ಇವಾಗ ನಾನು ಒಂದು ಉದಾಹರಣೆ ಹೇಳ್ತೇನೆ. ನನ್ನೊಂದು ಫ್ರೆಂಡ್ ಬಿ ಎಡ್ ಮಾಡಬೇಕಂದ್ರೆ ಹಾಸ್ಟೆಲ್ ಇದ್ದಾಗ ಅವರು
ಫ್ರೆಂಡ್ಸ್ ಮೇಲೆ ಬಂದದ್ದೇ ಅಲ್ಲಿ ಏನು ಕಾಂಪಿಟೇಷನ್ ಇತ್ತಂತೆ. ಸೊ ಅವ್ರೇನು ಮಾಡ್ತಿದ್ರು, 5 ಗಂಟೆಗೆ ಎದ್ದು ಎಲ್ಲ ಇಟ್ಕೊಂಡು ಓದ್ತಿದ್ರು. ಅದನ್ನು ನೋಡಿದ ಅವಳ ಫ್ರೆಂಡ್ ಏನು ಮಾಡ್ತಿದ್ರು, ಹೋ ಅವಳು ಬೇಗ ಎದ್ದು ಓದ್ತಿದ್ದಾಳಲ್ಲ, ನಾನು 4 ಗಂಟೆ ಇದ್ಬಿಟ್ಟು ಎಲ್ಲ ಇಟ್ಕೊಂಡು ಓದ್ತೀನಿ ಅಂದ್ಬಿಟ್ಟು ಅವಳು 4 ಗಂಟೆ ಎಲ್ಲ ಇಟ್ಕೊಂಡು ಓದೋದಂತೆ. ಇದನ್ನು ಗಮನಿಸುತ್ತಾ ಇವಳು ಏನು ಮಾಡ್ತಾಳೆ, ಹೋ ಅವಳು 4 ಗಂಟೆ ಎದ್ದಾಳೆ, ನಾನು 3 ಗಂಟೆ ಎದ್ದುಬಿಟ್ಟು ನಾನು ಓದ್ತೀನಂತೆ. ಆ ರೀತಿ ಹೆಲ್ತಿ ಕಾಂಪಿಟೇಷನ್, ಕೆಲವೊಮ್ಮೆ ಕಾಂಪಿಟೇಷನ್ ಏನಾಗ್ತದೆ, ಇನ್ನೊಬ್ಬರಿಗೆ ಕೆಳಗಡೆ ಹಾಕಿ ನಮ್ಮ ಮೇಲೆ ಬರೋದಲ್ಲ, ಹೆಲ್ತಿಯಾಗಿ ನಾನು ಒಬ್ರಿಗೊಬ್ರು ಕಾಂಪಿಟ್ ಮಾಡಿ ಅದು ಹೆಲ್ತಿ ಕಾಂಪಿಟೇಷನ್ ಬೆಳೆಸ್ಕೊಳ್ಳಿ. ಆಮೇಲೆ ನಿಮ್ಮ ಒಂದು ಬಾಂಡ್, ನಿಮ್ಮ ಫ್ಯಾಮಿಲಿ ಬಾಂಡ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಒಳ್ಳೆ ಒಂದು ಸಂಬಂಧ ಇರಲಿ. ಯಾಕಂದ್ರೆ ಅವ್ರು ಬೇಕು ನಮ್ಮ ಕಷ್ಟ ತೊಂದರೆ ಬಂದಾಗ ಶೇರ್ ಮಾಡ್ಕೊಳ್ಳೋಕ್ಕೆ, ಅವರ ಸಹಾಯ ಬೇಕು. ಸೊ ಅವ್ರ ಜೊತೆಗೆ ಸಮಯನ ಕಳೆ, ಸ್ವಲ್ಪ ಮಕ್ಕಳ ಜೊತೆಗೆ ಆಟಾಡಿ, ನಿಮ್ಮ ಮನೆಯಿರೋ ಮಕ್ಕಳ ಜೊತೆಗೆ, ಅದು ನಮಗೆ ತುಂಬ ಸಹಾಯ ಆಗ್ತದೆ. ಬಿ ಅವೇ ಫ್ರಮ್ ಬ್ಯಾಡ್ ಹ್ಯಾಬಿಟ್ಸ್. ನಿಮ್ಗೆ ಗೊತ್ತಿದೆ, ಅವಾಗಲೇ ಹೇಳಿದೆ ಬ್ಯಾಡ್ ಹ್ಯಾಬಿಟ್ಸ್. ಇವಾಗ ನಮಗೆಲ್ಲರೂ ಗೊತ್ತಿದೆ ಬ್ಯಾಡ್ ಹ್ಯಾಬಿಟ್ಸ್, ಈ ಒಂದು ಆಲ್ಕೋಹಾಲ್ ಇರ್ಬೋದು, ಟೊಬ್ಯಾಕೋ ಇರ್ಬೋದು, ಡ್ರಗ್ಸ್ ಇರ್ಬೋದು, ಇದರಲ್ಲಿ ನಾವು ಏನಾದರೂ ಎಡಿಕ್ಟ್ ಆಗಿದ್ರೆ ಏನೆಲ್ಲ ತೊಂದರೆ ಆಗ್ತದೆ ನಮ್ಗೆ ಗೊತ್ತಿದ್ದು ನಾವು ಅದರಲ್ಲಿ ಬೀಳ್ತೀವಿ. ಸೊ ಕೆಲವರು ಉಡಾಫೆ ಮಾತಾಡ್ತಾರೆ, ಹೋ ನಾನು ಕುಡಿತೀನಲ್ಲ, ನಾನು ಡ್ರಗ್ಸ್, ನನ್ನ ಲೈಫ್ ತಾನೆ, ನಾನು ಹೇಗೆ. ಆದರೆ ಅದು ನನ್ನಿಂದ ಎಷ್ಟು ಜನರ ಮೇಲೆ ಪ್ರಭಾವ ಬೀಳ್ತದೆ ಅಂತ ನಮಗೆ ಗೊತ್ತಿರಲ್ಲ. ಹೇಗೆ, ಫಸ್ಟ್ ಆಫ್ ಆಲ್ ನನ್ನ ಮೇಲೆ, ನನ್ನ ಕೆರಿಯರ್ ಮೇಲೆ, ನನ್ನ ಫ್ಯೂಚರ್ ಮೇಲೆ, ನನ್ನ ಒಂದು ಗೋಲ್ ನಾನು ಏನು ಇಟ್ಕೊಂಡಿದ್ದೀನಿ ಅದ ಮೇಲೆ ಎಫೆಕ್ಟ್ ಆಗ್ತದೆ. ನೆಕ್ಸ್ಟ್ ನನ್ನನ್ನೇ ನಂಬಿಕೊಂಡಿರುವ ನನ್ನ ಫ್ಯಾಮಿಲಿ ಇದ್ದಾವೆ, ಹೌದಲ್ವಾ, ನನ್ನ ಪ್ರೀತಿಸುವವರಿದ್ದಾರೆ, ಅವ್ರ ಮೇಲೆ, ನನ್ನ ಫ್ರೆಂಡ್ಸ್ ಮೇಲೆ, ಆಮೇಲೆ ಇಡೀ ಸಮಾಜದ ಮೇಲೆ. ಒಂದೇ ಒಂದು ನೋಡಿ, ನಿಮ್ಮ ಒಂದು ಊರಲ್ಲಿ ಯಾರದೋ ಒಂದು ಲೈಫ್ ಏನಾದರೂ ಹೆಚ್ಚು ಕಡಿಮೆ ಏನಾದರೂ ತೊಂದರೆ ಆಗಿದ್ದರೆ ಅದನ್ನು ಇಡೀ ಕುಟುಂಬದಲ್ಲಿ ಹೆಂಗೆ ಪರಿಣಾಮ ಬೀತಿದೆ, ಅಥವಾ ಇಡೀ ಸಮಾಜದಲ್ಲಿ, ಇಡೀ ಗ್ರಾಮದಲ್ಲಿ ಹೇಗೆ ಪರಿಣಾಮ ಬೀತಿದೆ ಅಂತ ನೋಡಿ. ಆವಾಗ ಗೊತ್ತಾಗ್ತದೆ, ಓ ನಾನಿದು, ನಾನು ರೆಸ್ಪಾನ್ಸಿಬಲ್, ನನ್ನ ಸೊಸೈಟಿ ಕೂಡ ನಾನು ರೆಸ್ಪಾನ್ಸಿಬಲ್, ನನ್ನ ಕುಟುಂಬಕ್ಕೆ ನಾನು ರೆಸ್ಪಾನ್ಸ್, ನಾನು ಉಡಾಫೆ ಮಾತಾಡಲಿಕ್ಕೆ ನನ್ನ ಲೈಫ್ ನಾನು ಹೇಗಾದ್ರು ಮಾಡ್ಕೊಡ್ತೀನಿ ಇಲ್ಲ. ಸೊ ಆದಷ್ಟು ಇಂಥ ಕೆಟ್ಟ ಚಟಗಳಿಂದ ದೂರ ಇಡಿ, ನೀವು ಸುರಕ್ಷಿತವಾಗಿರಿ, ನಿಮ್ಮ ಕುಟುಂಬನೂ ಸುರಕ್ಷಿತವಾಗಿರಲಿ, ನಮ್ಮ ಸಮಾಜ ಕೂಡ ಸುರಕ್ಷಿತವಾಗಿ ಇರ್ತದೆ. ಆಮೇಲೆ ಪರ್ಸಿವಿಯರೆನ್ಸ್ ಇನ್ ರೀಚಿಂಗ್ ದ ಗೋಲ್. ಸೊ ನಾನು ಆವಾಗಲೇ ಹೇಳಿದೆ, ನಾವೊಂದು ಕೆಲವರಿಗೆ ಇರ್ತಾರೆ ಆರಂಭ ಶೂರರು, ಸ್ಟಾರ್ಟ್ ಮಾಡಬೇಕಾ, ಹಾಂ ನಾನಿವಾಗ ಪರೀಕ್ಷೆಗೆ ರೆಡಿ ಆಗ್ತಾ ಇದ್ದೀನಿ, ಕರೆಕ್ಟ್ ಟೈಮಲ್ಲಿ ಇರ್ತೀನಿ, ಇದೇ ಟೈಮ್ ಟೇಬಲ್ ಫಾಲೋ ಮಾಡ್ತೀನಿ, ಒಂದಿನ ಫಾಲೋ ಮಾಡ್ತಾರೆ, ಎಲ್ಲ ಪ್ಲಾನ್ ಚೆನ್ನಾಗಿ ಪ್ಲಾನ್ ಮಾಡ್ತಾರೆ, ಅವರು ಫಸ್ಟ್ ಫಾಲೋ ಮಾಡ್ತಾರೆ, ಸೆಕೆಂಡ್ ಡೇ ಕರೆಕ್ಟ್ ಮಾಡ್ತಾರೆ, ಥರ್ಡ್ ಡೇ ಆಯಿತು, ಫೋರ್ತ್ ಡೇ ಸ್ವಲ್ಪ ಕಡಿಮೆ ಆಯಿತು, ಫಿಫ್ತ್ ಡೇ ಮತ್ತೆ ಇಲ್ಲ. ಇವಾಗ ಉದಾಹರಣೆಗೆ ಇವಾಗ ಆನ್ಲೈನಲ್ಲೇ ಎಷ್ಟು ಜನ ನೀವು ಕ್ಲಾಸಸ್ನ ಅಟೆಂಡ್ ಆಗ್ತಾಯಿದ್ದಾರೆ, ಸ್ಟಾರ್ಟಿಂಗಲ್ಲಿ ಇರುವ ಆಸಕ್ತಿ ಕೊನೆ ತನಕ ಇರಬೇಕು. ಯಾಕಂತಂದರೆ ನಿಮ್ಗೆ ಏನಾದರೂ ಮಿಸ್ ಆಗಿದ್ದರೆ ಅದು ನಿಮಗೆ ಮತ್ತೆ ಕಳೆದು ಹೋಗ್ಬಿಡ್ತದೆ, ಹೌದಲ್ಲ, ಮತ್ತೆ ಅದು ಸಿಗಲ್ಲ ಅದು. ಸೊ ಅದರಿಂದ ಆ ಒಂದು ಆಸಕ್ತಿನ, ಮೊದಲೇ ಇರುವ ಆಸಕ್ತಿ ಕೊನೆ ತನಕ ನಾವು ಉಳಿಸ್ಕೊಂಡ್ರೆ ನಮಗೆ ಒಂದು ಸಾಧನೆಗೆ ಉಪಯೋಗ ಆಗ್ತದೆ. ಫೈನಲಿ ಟ್ರಸ್ಟ್ ಗಾಡ್ ಆ್ಯಂಡ್ ಯುವರ್ ಸೆಲ್ಫ್. ನಮಗೆ ನಾವು ನಮ್ಮಲ್ಲಿ ನಮ್ಮಲ್ಲಿ ನಮಗೆ ನಂಬಿಕೆ ಇರಬೇಕು. ಆಮೇಲೆ ದೇವರಲ್ಲಿ, ಕೆಲವರು ದೇವರು ಅಂತ ಹೇಳ್ಬೋದು, ಕೆಲವರು ಪರಮಾತ್ಮ ಅಂತ ಹೇಳ್ತಾರೆ, ಕೆಲವರು ಒಂದು ಶಕ್ತಿ ಅಂತ ಹೇಳ್ತಾರೆ, ಒಂದು ಆತ್ಮ ಅಂತ ಹೇಳ್ತಾರೆ, ಏನೋ ಒಂದು. ನಾವು ಯಾವ ರೀತಿ ಒಂದು ಶಕ್ತಿ ಅಥವಾ ದೇವರನ್ನು ನಾವು ಅಡ್ರೆಸ್ ಮಾಡ್ತೀವಿ ಅದು ವೈಯಕ್ತಿಕ ಪರ್ಸನ್ಸ್ಗೆ ಬಿಟ್ಟಿರೋದು. ಆ ಒಂದು ಶಕ್ತಿ ಇದೆ, ಆ ಒಂದು ದೈವ ಶಕ್ತಿಗೆ ನಾವು ಯಾವತ್ತೂ ಏನು ಮಾಡಬೇಕು, ಟ್ರಸ್ಟ್ ಮಾಡಬೇಕು, ನಾವು ನಂಬಬೇಕು. ಅವರ ಒಂದು ಶಕ್ತಿ ನಮ್ಮ ಜೊತೆ ಇರ್ತದೆ, ಅವ್ರ ಶಕ್ತಿಯಿಂದ ನಾವೇನು ಮಾಡಬೇಕಾಗಲ್ಲ. ಇವತ್ತು ನಾವು ಉದಾಹರಣೆ ನಾವು ಹೇಳೋಣ, ಇವತ್ತು ನಾವು ಗಾಳಿ ಸೇವಿಸ್ತಾ ಇದ್ವಿ, ಉಚಿತವಾಗಿ ಗಾಳಿ ಸೇವಿಸ್ತಾ ಇದ್ವಿ, ಹೌದಲ್ವಾ. ಇವಾಗ ನಾವು ಕೋವಿಡ್ ಟೈಮಲ್ಲಿ ನೋಡಿದ್ವಿ ಎಷ್ಟು ಜನರಿಗೆ ಏನು ನೈಸರ್ಗಿಕವಾಗಿ ಅವರಿಗೆ ಉಸಿರಾಟ ಆಗದೆ ಏನು ಮಾಡಿದ್ರು, ಆಕ್ಸಿಜನ್ಗೆ ಹೋದರು, ಆಕ್ಸಿಜನಲ್ಲಿ ಸಿಗದೆ ಎಷ್ಟು ಜನರು ಸತ್ತೋದ್ರು, ಹೌದಲ್ವಾ. ನಾವು 1000 ಗಟ್ಟಲೆ ದುಡ್ಡು ತೊಗೊಂಡು ಕೊಟ್ಟು 15,000 20,000 ಒಂದೊಂದು ಹಾಸ್ಪಿಟ್ಲಲ್ಲಿ ಒಂದೊಂದು ರೇಟ್, ಒಂದೊಂದು ಕ್ಯಾಟಗರಿ ಒಂದೊಂದು ರೇಟ್, ಆ ರೀತಿಯಲ್ಲಿ ತುಂಬ ಮಂದಿ ಸಿಗದೆ ಅದು ಆಕ್ಸಿಜನ್ ಸಿಗದೆ ಸತ್ತೋದ್ರು. ಅಂದರೆ ನಮಗೆ ಆ ಒಂದು ಶಕ್ತಿ, ದೇವರ ಶಕ್ತಿನೇ ಇದೆಲ್ಲ ಉಚಿತವಾಗಿ ಸಿಗುವಂಥದ್ದು ಶಕ್ತಿ, ಅದು ನಮ್ಮಲ್ಲಿದೆ ಆ ಒಂದು ಶಕ್ತಿ. ಆ ಒಂದು ಶಕ್ತಿ, ಆ ಒಂದು ದೇವರ ಮೇಲೆ ನಾವು ನಂಬಿಕೆ ಇಡೋಣ. ಅವರು ನಮ್ಮ ಜೊತೆ ಇದ್ದಾರೆ, ನಾವು ನಿಜವಾಗ್ಲೂ ನಮ್ಮ ಒಂದು ಪರಿಶ್ರಮಕ್ಕೆ ಆಶೀರ್ವಾದ ಕೊಡ್ತಾರೆ, ನಮಗೆ ಮುನ್ನಡೆಸ್ಕೊಂಡು ಹೋಗ್ತಾರೆ, ಒಂದು ನಂಬಿಕೆ ಇರಲಿ. ಮತ್ತು ಅವರ ಒಂದು ಏನು ಆಧ್ಯಾತ್ಮಿಕತೆಯನ್ನು ಸ್ವಲ್ಪ ಬೆಳೆಸ್ಕೊಂಡು ಪ್ರೇಯರ್ ಮಾಡೋದಿರ್ಬೋದು. ನೀವು ಕೆಲವು ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ದೀಪ ಹಚ್ತೀರಾ ಅಥವಾ ರಾತ್ರಿ ಹಚ್ತೀರಾ, ಕೆಲವರು ದೇವಸ್ಥಾನಕ್ಕೆ ಹೋಗೋದು, ಮಾಸ್ಕ್ಗೆ ಹೋಗೋದು, ಚರ್ಚಿಗೆ ಹೋಗೋ ಅಭ್ಯಾಸ ಅದನ್ನು ಬೆಳೆಸ್ಕೊಂಡು ಒಳ್ಳೆಯ ಅಭ್ಯಾಸ ಅದು ಆಧ್ಯಾತ್ಮಿಕವಾಗಿ ನಮಗೆ ಬೆಳೆಸ್ತದೆ. ಅದು ಆಧ್ಯಾತ್ಮಿಕವಾಗಿ ನಾವು ಬೆಳೆದಾಗ ನಮ್ಮ ಮನಸ್ಸು ಮತ್ತು ನಮ್ಮ ದೇಹ ಕೂಡ ಅದೇ ರೀತಿ ನಾವು ಬೆಳಿತೀವಿ. ಸೊ ಆದ್ದರಿಂದ ಆದಷ್ಟು ದೇವರ ಮೇಲೆ ನಂಬಿಕೆಯಲ್ಲಿ ಮತ್ತು ನಿಮ್ಮಲ್ಲಿ ಕೂಡ ಒಂದು ನಂಬಿಕೆ ಇರುವುದು ಹವ್ಯಾಸನ ಬೆಳೆಸ್ಕೊಳ್ಳಿ. ಇವಾಗ ನಾನು ಒಂದು ಚಿಕ್ಕದಾಗ ಒಂದು ಪ್ರಾಸೆಸ್
ಪ್ರಾಸೆಸ್ ಟು ಅಚೀವ್ ಗೋಲ್ಸ್ ಹೇಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತೇನೆ ಹೇಳ್ತೀನಿ. ಇವಾಗ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು ಅಂದರೆ ನಿಮ್ಗೆ ಒಂದು ವಿಷನ್ ಇರಬೇಕು. ವಿಷನ್ ಇದ್ದಾಗ ಏನಾಗ್ತದೆ, ನಿಮ್ಗೆ ಅದೊಂದು ಥರ್ಸ್ಟ್ ಇರಬೇಕು, ನಾನು ಅದನ್ನು ಅಚೀವ್ ಮಾಡಬೇಕು ಅಂತ. ಆಮೇಲೆ ಥರ್ಸ್ಟ್ ಬಂದಾಗ ಅದ್ರ ಬಗ್ಗೆ ನಾವು ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡಬೇಕಾಯ್ತು, ಪಾಸಿಟಿವ್ ಆಲೋಚನೆಗಳು ಬರಬೇಕು. ಆ ಆಲೋಚನೆಗಳನ್ನ ನಾವು ಪ್ಲ್ಯಾನ್ ಮಾಡಬೇಕು, ಹೇಗೆ ನಾನು ನನ್ನ ಗೋಲನ್ನು ರೀಚ್ ಮಾಡ್ಬೋದು, ಹೇಗೆ ನಾನು ಅಚೀವ್ ಮಾಡ್ಬೋದು, ನನ್ನ ಒಂದು ಸ್ಟಡೀಸ್ಗಳನ್ನು ಹೇಗೆ ಮಾಡ್ಕೋಬೋದು ಅಂತ ನಾನು ಪ್ಲ್ಯಾನ್ ಮಾಡಬೇಕು. ಈ ಒಂದು ಪ್ಲ್ಯಾನ್ ಮಾಡಿದಾಗ ಏನಾಗ್ತದೆ ಅಂತ, ಹಾಫ್ ವರ್ಕ್ ಇಸ್ ಡನ್. ಪ್ಲ್ಯಾನಿಂಗ್ ನೀವು ವರ್ಕ್ ಮಾಡಿದಾಗ ಹಾಫ್ ವರ್ಕ್ ಇಸ್ ಡನ್. ಒಂದು ಬಿಲ್ಡಿಂಗ್ ಮಾಡಬೇಕಂದ್ರೆ ಪ್ಲ್ಯಾನಿಂಗ್ ಮಾಡ್ತಾರೆ, ಪ್ಲ್ಯಾನಿಂಗ್ ಮಾಡಿದಾಗ ಒಂದು ಅರ್ಧ ಕೆಲಸನ ಮುಗ್ದಾನೆ. ಅದೇ ರೀತಿ ನೀವು ಸ್ಟಡಿ ಮಾಡಬೇಕಾದ್ರೆ ಈ ರೀತಿ ಪ್ಲ್ಯಾನಿಂಗ್ ಮಾಡಿದ್ರೆ ಅರ್ಧ ಕೆಲಸ ಮುಗ್ದಾನೆ, ಅವಾಗ ಸುಲಭ. ಸೊ ಪುಟ್ ಇಟ್ ಆ್ಯಕ್ಷನ್, ನೆಕ್ಸ್ಟ್ ಆ್ಯಕ್ಷನ್ ಬರ್ತದೆ. ಸೊ ಸ್ಟಡಿ ಮಾಡಿ, ಎಕ್ಸಾಮ್ ಬರೀತ, ಆಮೇಲೆ ನೆಕ್ಸ್ಟ್ ಏನು ನಿಮ್ಮ ಒಂದು ರಿಸಲ್ಟ್ ಅಥವಾ ಸಕ್ಸಸ್ ಅಥವಾ ರೀಚಿಂಗ್ ದ ಗೋಲ್ ಔಟ್ಕಮ್ ನಿಮಗೆ ಸಿಗ್ತದೆ. ಸೊ ಅದರಿಂದ ಈ ಒಂದು ಮೆಥಡಾಲಜಿ ಪಡ್ಕೋಸ್, ಒಂದು ವಿಷನ್ ಇರ್ಬೋದು, ಆಮೇಲೆ ನನ್ನ ಪ್ಲ್ಯಾನಿಂಗ್ ಇರ್ಬೋದು, ಆ್ಯಕ್ಷನ್ ಅಥವಾ ಏನದು ನಮ್ಮದು ಪಾಸಿಟಿವ್ ಆಲೋಚನೆಗಳಿರ್ಬೋದು. ಸೊ ಅದನ್ನು ನಾವು ಎಲ್ಲ ಇದೊಂದು ಪ್ಲ್ಯಾನಿಂಗ್ ಮಾಡಿಕೊಂಡಿದ್ದೆ, ಆ್ಯಕ್ಷನ್ ಮಾಡಿ, ಆ್ಯಕ್ಷನ್ ಪುಟ್ ಇಫ್ ಯು ಪುಟ್ ದಮ್ ಇನ್ ಟು ಆ್ಯಕ್ಷನ್, ನಮ್ಮ ಒಂದು ರಿಸಲ್ಟ್, ನಮ್ಮ ಡಿಸೈರ್ಡ್ ರಿಸಲ್ಟ್ ನಮಗೆ ಸಿಗ್ತದೆ. ಇವಾಗ ಫೈನಲಿ ನಾನು ಇವಾಗ ನಮಗೆ ಫ್ರೆಂಡ್ಸ್ ಅಂತ ಅಡ್ರೆಸ್ ಮಾಡಿದೆ. ಇವಾಗ ನಂಗೆ ಒಂಥರ ನೀವು ಎಚೀವರ್ಸ್ ಸಾಧಕರು ಅಂತ ಹೇಳೋಣ ಅಂತ, ಸಾಧನೆ ಕಡೆಗೆ ಹೋಗ್ತಾಯಿದ್ದೀರಾ. ಸೊ ನಾನು ಫೈನಲಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ರಿಯ ಸಾಧಕರೇ, ಡಿಯರ್ ಎಚೀವರ್ಸ್, ಡೋಂಟ್ ಬಿ ಡಿಸ್ಕರೇಜ್ಡ್. ಇವಾಗ ನಾವು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇದ್ದೀವಿ ಅಂತ ಡಿಸ್ಕರೇಜ್ ಆಗೋದು ಬೇಡ, ತುಂಬ ಮಂದಿ ಕಾಂಪಿಟೇಷನ್ ಮಾಡ್ತಾಯಿದ್ರೆ ಡಿಸ್ಕರೇಜ್ ಆಗೋದು ಬೇಡ. ನಮ್ಮದೇ ಆದ ಒಂದು ನಮ್ಮ ಭವಿಷ್ಯ ಖಂಡಿತವಾಗಿ ಇದೆ, ಪ್ರಪಂಚ ತುಂಬ ವಿಶಾಲವಾಗಿದೆ, ಅನೇಕ ಅಪಾರ್ಚುನಿಟೀಸ್ಗಳಿದ್ದಾವೆ, ಅವಕಾಶಗಳಿದ್ದಾವೆ ನಮಗೆ. ನಾವು ಏನು ಮಾಡಬೇಕು, ನಾವು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರೋಣ. ನಾನು ಅದೇ ಬೇಕು ಇದೇ ಬೇಕಂತ ರಿಜಿಡಿಟಿ ಬೇಡ, ಅರ್ಥ ಆಯಿತಾ? ಒಂದು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ನೋಡಿ, ನಾವು ಬ್ರಾಡ್ ಮೈಂಡೆಡ್ ಆಗೋಣ, ಮತ್ತು ಎಲ್ಲೆಲ್ಲಿ ಅಪಾರ್ಚುನಿಟೀಸ್ ಇದೆ ಅಂತ ಹುಡುಕಿ, ಮತ್ತು ಅಲ್ಲಿ ನಾವು ಫಿಟ್ ಆಗಲಿಕ್ಕೆ ಪ್ರಯತ್ನಿಸೋಣ. ಆವಾಗ ಏನಾಗ್ತದೆ ಗೊತ್ತಾ, ನಮ್ಮ ಭವಿಷ್ಯನ ಒಂದು ಚೆನ್ನಾಗಿ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಡಿಸ್ಕರೇಜ್ ಆಗೋದು ಬೇಡ, ನೀವು ಪ್ರಯತ್ನ ಪಡ್ತೀರಿ, ನೀವು ಎಷ್ಟು ಪ್ರಯತ್ನ ಮಾಡಿ, ಏನಾದರೂ ನಿಮಗೆ ಅಂದ್ಕೊಂಡಿದ್ರೆ ನಮಗೆ ಸಿಕ್ಕಿಲ್ಲ ಅಂತಂದ್ರೆ ಡಿಸ್ಕರೇಜ್ ಆಗುತ್ತೆ. ಪ್ರಪಂಚ ತುಂಬ ವಿಶಾಲವಾಗಿದೆ, ತುಂಬ ಅಪಾರ್ಚುನಿಟೀಸ್ ಇದೆ, ಜಸ್ಟ್ ಸರ್ಚ್ ಫಾರ್ ಇಟ್ ಆ್ಯಂಡ್ ಗೆಟ್ ಇಟ್. ಅವತ್ತು ನಾನು ಈ ಒಂದು ವಿಷಯಗಳನ್ನು ಹೇಳಿದ್ದೆ, ನಿಮಗೆ ಪ್ರಯೋಜನ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಿಂದ ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ವಿದ್ಯಾಭ್ಯಾಸಕ್ಕೆ ಒಂದು ಸ್ವಲ್ಪ ರೆಫರ್ ಮಾಡಿಕೊಳ್ಳಿ, ಅಳವಡಿಸ್ಕೊಳ್ಳಿ ಹೇಳಿದ್ದನ್ನು ಅಂತ ಹೇಳ್ತಾ, ನಿಮ್ಗೆಲ್ಲರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಪ್ರಿಪೇರ್ ಆಗಿ, ಚೆನ್ನಾಗಿ ಎಕ್ಸಾಮ್ನ ಅಪಿಯರ್ ಆಗಿ, ಹಾಗೂ ನಿಮಗೆ ಒಳ್ಳೆ ಸಾಧನೆ ಆಗಲಿ ಅಂತ ಹಾರೈಸ್ತಾ ಈ ಒಂದು ಸೆಷನ್ನ ನಾನು ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿಬಡಿ, ಗಾಡ್ ಬ್ಲೆಸ್ ಯು.